ನಮಸ್ಕಾರ, ಇದು ಕನ್ನಡ ಟಿವಿಯ ಜನಧ್ವನಿ ಕಾರ್ಯಕ್ರಮ. ನಾನು ರಾಕೇಶ್ ಸುರಾಳ್. ಪ್ರಸ್ತುತ ವಿಚಾರಗಳಿಗೆ ಜನಸಾಮಾನ್ಯರು ಏನು ಹೇಳ್ತಾರೆ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಜನರ ಅಭಿಪ್ರಾಯ ಏನು, ಈ ಹಿನ್ನೆಲೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಕನ್ನಡ ಟಿವಿಯ ವರದಿಗಾರರು ಕಳುಹಿಸಿದ ಜನರ ಮಾತುಗಳು ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. ಅಂದ ಹಾಗೆ ಇವತ್ತಿನ ಪ್ರಶ್ನೆ ಈ ರೀತಿಯಾಗಿದೆ. ಕೊರೋನಾ ಇಷ್ಟು ವೇಗವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಕೆಲಸದ ಬಗ್ಗೆ ನಿಮಗೆ ತೃಪ್ತಿ ಇದೆಯೇ? ಅವರು ತಮ್ಮ ಜಿಲ್ಲೆಗಳ ಜವಾಬ್ದಾರಿ ಕೆಲಸವನ್ನು ಜವಾಬ್ದಾರಿಯುತದಿಂದ ಮಾಡುತ್ತಿದ್ದಾರಾ? ಈ ಪ್ರಶ್ನೆಗೆ ಸಾರ್ವಜನಿಕರು ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಈಗ ಮೊದಲಿಗೆ ಮುಧೋಳ್ ತಾಲೂಕಿನ ವರದಿಗಾರರಾದ ಎಸ್ ಎಂ ಹೊರಟ್ಟಿ ಅವರು ಕಳುಹಿಸಿದ ಆ ತಾಲೂಕಿನ ಜನರ ಅಭಿಪ್ರಾಯವನ್ನು ತಿಳಿದುಕೊಳ್ಳೋಣ. ನನ್ನ ಹೆಸರು ಅರ್ಜುನ್ ಸರ್ವಿ. ಮುಧೋಳ್ ತಾಲೂಕಿನ ಅರಣ್ಯ ಬಳಗಲಿ ಪಟ್ಟಣದ ಈ ಕೊರೋನಾ ಎಂಬುವ ರೋಗ ಇದನ್ನು ಪಡಿಸೋಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಗೋವಿಂದ ಎಂ ಕಾರ್ಜೋಳ ಸಾಹೇಬರು ಸಾಕಷ್ಟು ಅಧಿಕಾರಿಗಳನ್ನು ಹೊಂದಿಟ್ಟುಕೊಂಡು ಅವರ ಸಾಕಷ್ಟು ಅವರ ಪ್ರಯತ್ನಗಳು ಭಾಳ ಆಗಿದೆ. ಹೀಗಾಗಿ ಕೊರೋನಾ ಎಂಬುವ ಈ ಕೊರೋನಾ ಭಾಳ ಹಬ್ಬುತ್ತಿರೋದ್ರಿಂದ ಸಾಹೇಬರು ಭಾಳ ರಿಸ್ಕ್ ತಗೊಂಡು ಈ ಅಟ್ಟು ಅಧಿಕಾರಿಗಳಿಗೆ ಹಾಗೆ ಮೇಗಿಂದ ಮೇಗೆ ರಿಸ್ಕ್ ಮಾಡಿ ಅದನ್ನು ತಡೆಯಲಿಕ್ಕೆ ಭಾಳ ಪ್ರಯತ್ನ ಮಾಡ್ತಿದ್ದಾರೆ. ಇಂಥ ತಮ್ಮ 60-70 ವಯಸ್ಸಿನಲ್ಲಿ ಕೂಡ ಈ ಸಾರಿ ಇದನ್ನು ಮಾಡ್ತಾರೆ ಅಂದರೆ ನಮಗೆ ಹೆಮ್ಮೆಯ ವಿಷಯ. ಹಾಗಾಗಿ ಸಾಹೇಬರಿಗೆ ಇಂಥ ವಿಷಯದಲ್ಲಿ ಅಭಿನಂದನೆ ಕೂಡ ಸಲ್ಲಿಸ್ತೇವೆ. ಯಾಕಂದ್ರೆ ಎಲ್ಲಿ ಬೇಕಲ್ಲಿ ಹೋಗಿ ಎಲ್ಲ ರೀತಿಯಿಂದ ಹೇಳ್ತಾಯಿದ್ದಾರೆ. ಮಾಸ್ಕ್ ಬಳಸಿ, ಕೈಗೆ ಇದನ್ನು ಹಾಕ್ಕೊಳ್ಳಿ, ಎಲ್ಲ ರೀತಿಯಿಂದ ಹೇಳಿ ಅವರು ಈ ಕೊರೋನಾ ಎಂಬ ತಡೆಯಲಿಕ್ಕೆ ಭಾಳ ಪ್ರಯತ್ನ ಮಾಡ್ತಾಯಿದ್ದಾರೆ ಅಂತ ನಾನು ಹೇಳ್ತೇನೆ. ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಕೊರೋನಾ ತಡೆಯೋಕ್ಕೆ ಎಷ್ಟು ಸಲ ವಾರದಾಗಲಿ ತಿಂಗಳಾಗಲಿ ಮೀಟಿಂಗ್ಗಳು ಮಾಡ್ತಾರೆ ಸಾಹೇಬರು? ಈ ಕೊರೋನಾ ಎಂಬ ತಡೆಯಲಿಕ್ಕೆ ಸಾಹೇಬರು ಪ್ರತಿ ಸಲ ಬಂದಾದ ತಕ್ಷಣ ಮೀಟಿಂಗನ್ನು ಮಾಡಿ ಎಲ್ಲ ಅಧಿಕಾರಿಗಳ ಕೂಡಿ ಅಧಿಕಾರಿಗಳಿಗೆ ಸಾಕಷ್ಟು ಅವರ ಮೇಲೆ ಭಾರ ಹಾಕಿ ಇದನ್ನು ತಡೀಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ತಿಂಗಳಲ್ಲಿ 2 ಸಲ ಬಂದರೂ ಕೂಡ ಅವರು ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಮುಂದಿನ ವಿಷಯಕ್ಕೆ ಹೋಗುತ್ತಾರೆ. ನನ್ನ ಹೆಸರು ಚಿನ್ನಪ್ಪ ಸದಾಶಿವ ಅಂಬಿ. ನಾನು ರವಿ ಪಾಟೀಲ್, ಚಿಂಚಕಂಡಿ ಮಾಜಿ ಪಂಚಾಯಿತಿ ಅಧ್ಯಕ್ಷರು. ಕರೋನಾ ತಡೆಯಲು ನಮ್ಮ ಗೋವಿಂದ ಕಾರಜೋಳ ಸಾಹೇಬರು ಜಿಲ್ಲೆಯ ಬಾಗಲಕೋಟೆ ಮತ್ತು ಗುಲ್ಬರ್ಗಾ ಜಿಲ್ಲೆ ಹಾಗೂ ಬಿಜಾಪುರದಲ್ಲಿ ಎಡೆ ಬಿಡಲದೇ ತಾಲೂಕಿನ ವಾರದಲ್ಲಿ 2 ಸಲ ಅವರು ತಾಲೂಕು ಆಫೀಸರ್ ಹಾಗೂ ಜಿಲ್ಲಾ ಆಫೀಸರ್ ಜೋಡಿ ಮೀಟಿಂಗ್ ತಗೊಂಡು ತಡೆ ಹಿಡಿಯಲಿಕ್ಕೆ ಭಾಳ ಶ್ರಮವಹಿಸಿ 70 ವಯಸ್ಸು ಮೀರಿದರೂ ಅವರು ಇನ್ನೂ ತಮ್ಮ ಇದನ್ನು ಬಿಟ್ಟಿಲ್ಲ ಹಾಗೂ ಜನರ ಜೋಡಿ ಸಂಪರ್ಕವನ್ನು ಹಂಗೆ ಇಟ್ಟಿದ್ದಾರೆ. ನಿರಂತರವಾಗಿ ಅವರಷ್ಟು ಶ್ರಮಿಸಿದವರು ಯಾರೂ ಇಲ್ಲ ನಮ್ಮ ಮಂತ್ರಿಗಳಲ್ಲಿ. ಆಮೇಲೆ ರೀ, ಮುಧೋ ತಾಲೂಕಿನಾಗಲಿ ಜಿಲ್ಲೆಯಲ್ಲಿ ಆಗಲಿ ಕೊರೋನಾ ಮುಕ್ತ ಮಾಡಲು ಎಷ್ಟು ಸಲ ಅಧಿಕಾರಿಗಳಿಂದ ಮೀಟಿಂಗ್ ತೊಗೊಂಡಾರ, ಏನೇನು ಮಾಡ್ಯಾರ? ಮುಧೋಳ್ ಹಾಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೊರೋನಾ ತಡೆಯಲು ವಾರದಲ್ಲಿ ಬಾಗಲಕೋಟೆಯಲ್ಲಿ 1 ಸಲ, ಮುಧೋಳದಲ್ಲಿ 2 ಸಲ ಮೀಟಿಂಗ್ ತಗೊಂಡು ಅದರ ಬಗ್ಗೆ ಅತಿ ಶ್ರಮಿಸಿದವರು ನಮ್ಮ ಉಪಮುಖ್ಯಮಂತ್ರಿಗಳಾದ ಕಾರಜೋಳ ಸಾಹೇಬರು. ನಮಸ್ಕಾರ, ನನ್ನ ಹೆಸರು ಮಲ್ಲಿಕಾರ್ಜುನ್ ಬಳ್ಳೂರ್ ಅಂತ. ನಾನು ಮುಧೋಳದ ಒಂದು ನಿವಾಸಿ ಆಗಿರುತ್ತೇನೆ. ಈ ಒಂದು COVID-19 ಕೊರೋನಾ ಈ ಒಂದು ಸೋಂಕು ತಡೆಯುವಂಥ ನಿಟ್ಟಿನಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಒಂದು ಕೊರೋನಾ ತಡೆಗಟ್ಟುವಂಥ ನಿಟ್ಟಿನಲ್ಲಿ ಸಾರ್ವಜನಿಕರೊಂದಿಗೆ ಹಾಗೂ ಸರ್ಕಾರದ ವಿವಿಧ ಇಲಾಖೆಗಳೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಹಾಗೆ ಜನಸಾಮಾನ್ಯರನ್ನು ಕೂಡ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವಂಥ ವಿಷಯದಲ್ಲಿ ಆಗಿರ್ಬೋದು ಹಾಗೂ ಈ ಸ್ಯಾನಿಟೈಸರನ್ನು ಉಪಯೋಗ ಮಾಡ್ತಕ್ಕಂಥದ್ದಾಗಿರ್ಬೋದು ಹಾಗೆ ಇಲಾಖೆ ಮಧ್ಯೆ ಹಾಗೂ ಸಾರ್ವಜನಿಕರ ಮಧ್ಯೆ ಸಮನ್ವಯತೆಯೊಂದಿಗೆ ಎಲ್ಲರೂ ಸೇರಿ ಈ ಕೊರೋನಾವನ್ನು ನಿಯಂತ್ರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಾಕಷ್ಟು ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಹಾಗೆ
जिले जिला मटद तालूक मटद अधिकारी नेर संपर्कदू करोना तड़गड़क निटली अदर वो परशील विषय आगेबूब अथवा अदर तीव्रते जिलेलीरतक अदर वो वेग वेगत अर्थसको दिन प्रतिदिन कहित तेजकू फोन मूलक साकु महिति तेजको साकु सरकार कड़ी आगेबू कड़े वो दिनमान नोड़ कैयक्तिकवा साकु निटल तम श्रम वह आद कारण नम जिले जिला उस्तुारी सचिव आगेरतक सन्मान्य श्री गोविंदम कारजोल साहेबर साकु प्रयत्न करोना तड़ीतक निटल साकु श्रम पड़ता अंत विषय नान नन हम वर्ष वयसादू विषय वयोवृद्धर कूड़ा 70 वर्ष वयसू कूड़ा वो हिरी वयस्सू कूड़ा एडबिड़े तम समय निरंतर कोविड 19 तड़ीतक निर तम श्रम हाँता अदर और श्रम निजू सार्थकवादू कम बगलकोट जिले वत नावे साहेबर साकु श्रम वह इे रीति निरंतर आगे कोविड 19 तड़क पात्र भाई ना इतना अर्जुन सर्वी दो तालूक अरण बेगली पटण कोरोना एव रोग पड़ता के नम जिला उस्तुारी सचिव गोविंदम कारजोल साहेबर साकु अधिकारी और साकत और प्रयत्न भाला हीगे कोरोना कोरोना भाला हब्बती साहेबर भाला रिस्क तक अटू अधिकारी आग मेगिंद मेगे रिस्क अदन तड़ी के भाला प्रयत्न इंत तब 60-70 वयसली कूड़ा ही तारी ಇದನ್ನ ಮಾಡ್ತಾರೆ ಅಂದ್ರೆ ನಮಗೆ ಹೆಮ್ಮೆ ವಿಷಯ ಹಾಗಿ ಸಾಹೇಬರಿಗೆ ಇಂತ ವಿಷಯದಲ್ಲಿ ಅಭಿನಂದನೆ ಕೂಡ ಸಲ್ಲಿಸುತ್ತೇವೆ ಯಾಕಂದ್ರೆ ಎಲ್ಲಿ ಬೇಕಲ್ಲಿ ಹೋಗಿ ಎಲ್ಲಾ ತತ್ತಿಂದ ಹೇಳ್ತಿದ್ದಾರೆ ಮಾಸ್ಕ್ ಬಳಸಿ ಕೈಗೆ ಇದನ್ನ ಹಾಕೊಳ್ಳಿ ಎಲ್ಲಾ ರೀತಿಯಿಂದ ಹೇಳಿ ಅವರು ಈ ಕೊರೋನಾ ಅಂತ ತಡೆಯಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಕರೋನಾ ತಡೆಯಕ ಎಷ್ಟು ಸಲ ವಾರದಾಗಲಿ ತಿಂಗಳಾಗಲಿ ಮೀಟಿಂಗ್ಗಳು ಮಾಡ್ತಾರೆ ಸಾಹೇಬರು ಈ ಕರೋನಾ ಅಂತ ತಡೆಯಲಿಕ್ಕೆ ಸಾಹೇಬರು ಪ್ರತಿ ಸಲ ಬಂದಾಗ ತಕ್ಷಣ ಮೀಟಿಂಗ್ ಅನ್ನು ಮಾಡಿ ಎಲ್ಲ ಅಧಿಕಾರಿಗಳ ಕೂಡಿ ಅಧಿಕಾರಿಗಳಿಗೆ ಸಾಕಷ್ಟು ಅವರ ಮೇಲೆ ಭಾರ ಹಾಕಿ ಇದ ತಡೆಯಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ ತಿಂಗಳಲ್ಲಿ ಎರಡು ಸಲ ಬಂದರೂ ಕೂಡ ಅವರು ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಮುಂದಿನ ವಿಷಯಕ್ಕೆ ಹೋಗುತ್ತಾರೆ ಮುದೋಳ್ ತಾಲೂಕಿನ ಜನರ ಅಭಿಪ್ರಾಯ ಹಾಗೆ ನಮ್ಮ ಗುಳೇದಗುಡ್ಡ ವರದಿಗಾರರಾದ ಕಿರಣ್ ಕುಮಾರ್ ಬಾಫ್ರಿ ಅವರು ಕಳಿಸಿದ ಗುಳೇದಗುಡ್ಡ ತಾಲೂಕಿನ ಜನರ ಅಭಿಪ್ರಾಯ ಏನಿದೆ ತಿಳಿಯೋಣ ಬನ್ನಿ ನನ್ನ ಹೆಸರು ಅರುಣ್ ರಾವ್ ಸಾಹೇಬ್ ಸಿಂಧ್ಯ ಅಂತ ಗುಳೇದಗುಡ್ಡದಿಂದ ಜಿಲ್ಲಾ ಉಸ್ತುವಾರಿ ಗೋವಿಂದ ಕಾರಜೋಳ ಮೇಗ ಹೋಗಬೇಕು ಸರಿಯಲ್ಲ ಈ ಕೊರೋನಾ ಬಗ್ಗೆ ಕಾರಣ ಜನರು ಯಾವಾಗ ಲಾಕ್ಡೌನ್ ಅನ್ಡೌನ್ ಆಯ್ತು ಅವಾಗಿನಿಂದ ಬೇಕಾಬಿಟ್ಟಿ ಓಡಾಡೋದು ಬೇಕಾಬಿಟ್ಟಿ ತಿರುಗಾಡೋದು ದಿನನಿತ್ಯ ಅವ್ರ ಕೆಲಸಕ್ಕೆ ಅವ್ರ ದಿನನಿತ್ಯ ಕರ್ಮಾರಿಗಳು ಮತ್ತು ಅವರ ಆಗುವುಗಳಕ್ಕೆ ಹೊರಗೇನು ಬಿದ್ರು ಅವಾಗಿನಿಂದ ಇವರು ಯಾರೂ ಭಯ ಪಡಕತ್ತಿಲ್ಲ ಅವ್ರು ಸ್ವಯಂ ಹೋಮ್ ಕ್ವಾರಂಟೈನ್ ಆಗಬೇಕು ಕೊರೋನಾ ಇತ್ತಿತ್ತಲಾಗಿ ಜಾಸ್ತಿ ಆಗಿತ್ತು ಪ್ರತಿ ಜಿಲ್ಲೆದಾಗೂ ಐತಿ ನಮ್ಮ ಊರಾಗ ಅಷ್ಟೇ ಇಲ್ಲ ಕಾರಣ ಇನ್ನೊಬ್ಬರಿಗೆ ಗುಣಕನಸು ಸರ್ಕಾರ ಮೇಲೆ ಗುಣಕನಸು ಬದಲಿ ನಮ್ಮ ನಾವ ಆದಷ್ಟು ಹೋಮ್ ಕ್ವಾರಂಟೈನ್ ಆಗೋದು ಒಳ್ಳೆಯದು ಅನ್ನೋದು ಈ ಮಾತು ಹೇಳಕ್ಕೆ ಹೆಚ್ಚು ಬರ್ತೀನಿ ಇಡೀ ದೇಶಾದ್ಯಂತ ಕರೋನಾ ಮಹಾಮಾರಿ ಮತ್ತಷ್ಟು ಜಾಸ್ತಿ ಪ್ರಮಾಣದಲ್ಲಿ ಹರಡ್ತಾ ಇದೆ ನಾವು ಕರೋನಾ ಜೊತೆಗೇನೆ ಜೀವನವನ್ನು ನಡೆಸಬೇಕು ಅಂತಕಂತ ಒಂದು ಉದ್ದೇಶದಿಂದ ಇವತ್ತು ಎಲ್ಲರೂ ಕೂಡ ಕರೋನಾವನ್ನು ಜೊತೆಗೆ ಇಟ್ಟುಕೊಂಡರೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ತಮ್ಮ ತಮ್ಮ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದಾರೆ ತಕ್ಕ ಮಟ್ಟಿಗೆ ಏನೇನು ನಾವು ಪ್ರಿಕಾಷನ್ ಅನ್ನು ತೆಗೆದುಕೊಳ್ಳಬೇಕು ಅದೆಲ್ಲ ಪ್ರಿಕಾಷನ್ ಅನ್ನು ತೆಗೆದುಕೊಳ್ಳುವುದರ ಜೊತೆಗೆ ಜನತೆ ಇವತ್ತು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ
ಆದಾಗ್ಯೂ ಕೂಡ ಮನುಷ್ಯನಲ್ಲಿ ದೌರ್ಬಲ್ಯ ಅಂತಕ್ಕಂಥದ್ದು ಸ್ವಾಭಾವಿಕ. ಆ ದೌರ್ಬಲ್ಯದಿಂದ ಪುನಃ ನಾವು ಎಚ್ಚರಿಕೆಯನ್ನು ಏನು ತೆಗೆದುಕೊಳ್ಬೇಕು, ತಪ್ಪಿದಲ್ಲಿ ಕರೋನಾ ಹೆಚ್ಚೆಚ್ಚು ಆಗ್ತಾ ಇರತಕ್ಕಂಥದ್ದು ಕೂಡ ಕಾಣಿಸ್ತಾ ಇದೆ. ಮತ್ತು ಮೇಲಾಗಿ ಇಡೀ ಭಾರತ ದೇಶದಲ್ಲಿ ನಮ್ಮ ಗುಣಮುಖರಾಗ್ತಕ್ಕಂಥವ್ರ ಸಂಖ್ಯೆ ಮತ್ತು ಏನೂ ಸಿಂಪ್ಟಮ್ಸ್ ಇರಲಾರ್ದೂ ಕೂಡ ಬರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಇದೆ. ವಿಶೇಷವಾಗಿ ಡೆತ್ ರೇಟ್ ಕೂಡ ಬಹಳಷ್ಟು ಕಡಿಮೆ ಇರತಕ್ಕಂಥದ್ದು ನಾವು ಮಹತ್ವವನ್ನು ಅದನ್ನ ಹೆಚ್ಚು ಆದ್ಯತೆ ಮೇರೆ ಅದನ್ನು ನಾವು ನೋಡಬೇಕಾಗಿದೆ. ಈ ಎಲ್ಲ ಸನ್ನಿವೇಶಗಳ ಮಧ್ಯದಲ್ಲಿ ನಮ್ಮ ಜಿಲ್ಲೆಯ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಸನ್ಮಾನ್ಯ ನಮ್ಮೆಲ್ಲರ ಉಪಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾ ಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಗೋವಿಂದ ಕಾರಜೋಳ ಸಾಹೇಬರವರು ಬಹಳಷ್ಟು ಈ ಒಂದು ಕಾರ್ಯದ ಬಗ್ಗೆ ತಮ್ಮ ಸಮಯವನ್ನು ಕೊಡ್ತಾ ಇದ್ದಾರೆ. ಜಿಲ್ಲೆಯ ಪ್ರಮುಖ ಅಧಿಕಾರಿಗಳ ಜೊತೆ ಮೇಲಿಂದ ಮೇಲೆ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಪ್ರತಿದಿನವೂ ಕೂಡ ಇಲ್ಲಿ ನಡೀತಕ್ಕಂಥ ವಿದ್ಯಮಾನಗಳ ಬಗ್ಗೆ ಅವರು ರಿಪೋರ್ಟ್ಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಇದರ ಮೇಲೆ ತಮ್ಮ ಸಲಹೆ ಸೂಚನೆಗಳನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಈಗಾಗಲೇ ತಮಗೆಲ್ಲ ತಿಳಿದಂತೆ ಇಡೀ ರಾಜ್ಯದಲ್ಲಿ ಟೈಮ್ ಏನು ಸಾಯಂಕಾಲ ಕರ್ಫ್ಯೂ ಟೈಮ್ ಇದೆ, ಅದು ಎಲ್ಲ ಕಡೆ 7 ಗಂಟೆ 8 ಗಂಟೆವರೆಗೆ ಇದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ 6 ಗಂಟೆಗೆ ನಾವು ಕರ್ಫ್ಯೂವನ್ನು ಪ್ರಾರಂಭ ಆಗ್ತೈತಿ. ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ಕರ್ಫ್ಯೂ ಇರ್ತದೆ. ಇದು ಎಲ್ಲ ಜಿಲ್ಲೆಗಿಂತ ಹೆಚ್ಚು ಸಮಯವನ್ನು ನಾವು ಪಾಲನೆ ಮಾಡ್ತಕ್ಕಂಥದ್ದನ್ನು ಇದರಲ್ಲಿ ಕಂಡುಬರಬಹುದು. ಹೀಗೆ ಹೆಚ್ಚಿನ ಮುಂಜಾಗ್ರತೆಯನ್ನು ತೆಗೆದುಕೊಳ್ಳುವುದರಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಒಂದು ಹರಡುವಿಕೆ ಬಹಳಷ್ಟು ಕಡಿಮೆ ಇದೆ ಅಂತಕ್ಕಂಥದ್ದನ್ನು ನಾವು ಕೂಡ ಅಂಕಿ ಸಂಖ್ಯೆಗಳ ಮೂಲಕ ಅಬ್ಸರ್ವ್ ಮಾಡಬಹುದು. ಆ ದೃಷ್ಟಿಯಿಂದ ಸನ್ಮಾನ್ಯ ಗೋವಿಂದ ಕಾರಜೋಳ ಸಾಹೇಬರವರು, ಅವ್ರ ಜೊತೆಗೆ ನಮ್ಮ ಸನ್ಮಾನ್ಯ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಗದ್ದಿಗೌಡ ಸಾಹೇಬರವರು ಬಹಳಷ್ಟು ಮುಂದಾಲೋಚನೆಯಿಂದ ಈ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂತಕ್ಕಂಥದ್ದು ನಮಗೆಲ್ಲ ಕೂಡ ಸಂತೋಷ. ಅವ್ರು ಏನು ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಕೆಲಸದ ಬಗ್ಗೆ ನಮ್ಗೆ ಸಂಪೂರ್ಣವಾಗಿರ್ತಕ್ಕಂಥ ತೃಪ್ತಿ ಇದೆ. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಶಹಾಪುರ ತಾಲೂಕಿನ ಜನರ ಅಭಿಪ್ರಾಯವನ್ನು ನಮ್ಮ ವರದಿಗಾರರಾದ ಚನ್ನಬಸಪ್ಪ ಬಿ ದೊಡ್ಮನಿ ಅವರು ಕಳುಹಿಸಿದ್ದಾರೆ. ಶಹಾಪುರ ತಾಲೂಕಿನ ಜನರ ಅಭಿಪ್ರಾಯ ಏನಿದೆ ತಿಳಿಯೋಣ ಬನ್ನಿ. ಸರ್, ಜನಧ್ವನಿ ಇವತ್ತಿನ ಪ್ರಶ್ನೆ, ಕೊರೋನಾ ಇಷ್ಟು ವೇಗವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಕೆಲಸದ ಬಗ್ಗೆ ನಿಮಗೆ ತೃಪ್ತಿ ಇದೆಯೇ? ಜೊತೆಗೆ ಅವರ ಜಿಲ್ಲೆಗಳಲ್ಲಿ ಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದಾರಾ? ಸಿದ್ದು ಪಟ್ಟದಾರ ಅಂತೇಳಿ ಒತ್ತಪೇಟ್ ಶಹಾಪುರ ತಾಲೂಕು ಯಾದಗಿರಿ ಜಿಲ್ಲೆ. ಮಾನ್ಯ ಪ್ರಭು ಚೌಹಾಣ್ ಯಾದಗಿರಿ ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದರಿಂದ ಕೆಲವು ಬಾರಿ ನಾಮಕವಸ್ಥೆ ಬಂದು ಹೋಗಿದ್ದಾರೆ ಹೊರತು ಈ ಕೊರೋನಾ ರೋಗ ತಡೆಯುವಿಕೆಗಾಗಿ ಆಗಲಿ ಯಾವುದಕ್ಕೆ ಆಗಲಿ ಇಲ್ಲಿ ಬಂದು ಜನರ ಜೊತೆ ಬೆರೆತಿಲ್ಲ. ಆಮೇಲೆ ಕೊರೋನಾ ರೋಗದ ಸಲುವಾಗಿ ಇಲ್ಲಿ ಸಭೆ ಮಾಡಿಲ್ಲ, ಯಾವ ಕ್ರಮನೂ ಕೈಗೊಂಡಿಲ್ಲ. ಎಲ್ಲ ಹಾಸ್ಪಿಟ್ಲಿಗೆ ಯಾವುದು ಜಿಲ್ಲೆಯಾದಂತೆ ಯಾವ ತಾಲೂಕು ಹಾಸ್ಪಿಟ್ಲಿಗೆ ಕೂಡ ಭೇಟಿನೂ ಕೊಟ್ಟಿಲ್ಲ. ಅವ್ರದ್ದು ಕೆಲಸನೇ ಶೂನ್ಯ. ಮತ್ತು ಬೇರೆ ಬೇರೆ ಮಂತ್ರಿಗಳ ಬಗ್ಗೆ ನೋಡ್ಬೇಕಾದ್ರೆ ಯಾರು ಮಂತ್ರಿಗಳು ಟಿ ವಿದಾಗ ಮಾಧ್ಯಮದಲ್ಲಿ ನೋಡ್ತಿದ್ದೀವಿ, ಯಾವುದು ಮಂತ್ರಿಗಳು ಯಾರು ಕೆಲಸ ಮಾಡ್ತಿಲ್ಲ, ಒಬ್ರಿಗಿಂತ ಒಬ್ರು ಕಚ್ಚಾಡ್ತಿದ್ದಾರೆ ಎಲ್ಲ ಮಂತ್ರಿಗಳು. ಮತ್ತೆ ಸರ್, ಜನಧ್ವನಿ ಇವತ್ತಿನ ಪ್ರಶ್ನೆ, ಕೊರೋನಾ ಇಷ್ಟು ವೇಗವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಕೆಲಸದ ಬಗ್ಗೆ ನಿಮಗೆ ತೃಪ್ತಿ ಇದೆಯೇ? ಜೊತೆಗೆ ಅವರು ತಮ್ಮ ಜಿಲ್ಲೆಯಲ್ಲಿ ಜವಾಬ್ದಾರಿಯಿಂದ ಕೆಲಸ ಮಾಡುತ್ತಿದ್ದಾರ? ನಿಮ್ಮ ಹೆಸರು ಭಂಡಾರಪ್ಪ ಅಂತಂದು ಮಾರ್ತಾಂಡಪ್ಪ ನಾಟಕರ ಸುರ್ಪುರ. ಅವ್ರದ್ದು ಕೆಲಸದ ಬಗ್ಗೆ ನಮ್ಗೆ ಇದಕ್ಕಿಂತ ಏನು ಬೆಲೆನೇ ಇಲ್ಲ, ಯಾಕೆಂತ ಅವರು ನಮಗೆ ಉಸ್ತುವಾರಿ ಸಚಿವರು ಅಂತೇಳಿ ಗೊತ್ತೇ ಆಗಿಲ್ಲ. ಮೊದಲನೇ ಮಾತು, ಅವ್ರು ಆರ ಅಂತೇಳಿ ನಮ್ಗೆ ಗೊತ್ತಿನಲ್ಲ ಅಂತಾನಾಗಿ. ಅವರು ಬರೋದೇ ಅಪರೂಪ. ಅವ್ರಿಗೆ ಯಾಕೆ ಹೇಳಿ ಈ ಡಿಸ್ಟಿಕ್ ಅವ್ರಿಗೆ ಸಂಬಂಧ ಬೀಳಲ್ಲ. ಅವರು ತಮ್ಮ ಕ್ಷೇತ್ರ ತಾವೇ ನೋಡ್ಕೊಂತಾರೆ. ಇದು ನಮ್ಮ ಯಾದಗಿರಿ ಡಿಸ್ಟಿಕ್ ಅನಾಥ ಆಗಿಬಿಟ್ಟದ ಪೂರ. ಉಸ್ತುವಾರಿ ಸಚಿವರನ್ನೆಲ್ಲ ಏನಿಲ್ಲ, ನಮ್ಗೆ ಅನಿಸಿಬಿಟ್ಟು ಇಲ್ಲೇ ಆಜುಬಾಜು ಇದ್ದವ್ರಿಗೆ ಕೊಟ್ಟರೆ ಒಂದು ಅನುಕೂಲ ಆಗ್ತದೆ. ಯಾಕೇಳಿ ಇದು ಕೊರೋನಾ ಬಂದಲ್ಲೇ ಸಿ ಒಂದು ಸಾರಿ ಬಂದರೋ ಎರಡು ಸಾರಿ ಬಂದರೂ ಗೊತ್ತಿಲ್ಲ. ಅದು ಬಂದರ ಆಫೀಸ್ನಾಗ ಬಂದರ ತಮ್ಮ ತಮ್ಮ ಮೀಟಿಂಗ್ ಮಾಡ್ಕೊಂಡು ಹೋಗ್ಬಿಟ್ರೆ. ಇದ್ರ ಜನರ ಬಗ್ಗೆ ಹಿಡ್ಕಿರೋದು ಕಾಳಜಿನೇ ಇಲ್ಲ ಅವರಿಗೆ. ಮತ್ತು ಬೇರೆ ಬೇರೆ ಮಂತ್ರಿಗಳ ಬಗ್ಗೆ, ಸಚಿವರುಗಳ ಬಗ್ಗೆ, ಯಾವ ಸಚಿವರು ಯಾದಗಿರಿ ಡಿಸ್ಟಿಕ್ ಅನ್ನೋದೇ ಜೂರ ಆಗಿಬಿಟ್ಟದ ಮೋಸ್ಟ್ಲಿ. ಇಲ್ಲ, ಬೇರೆ ಸಚಿವರುಗಳು ಕೊರೋನಾ ಸಂಬಂಧಪಟ್ಟಂಗೆ ನಿಮ್ಗೆ ಅನಿಸಿಕೆ? ಯಾವ ಸಚಿವರು ಕೆಲಸನೇ ಮಾಡಲ್ಲ ಯಾರು. ಈಗ ನೀವು ನೋಡ್ತಾ ಇರ್ಬೇಕು ಟಿ ವಿಯಲ್ಲಿ ಬರ್ತಾಯಿದೆ, ಹಾಸಿಗೆಗಳು ಖಾಲಿ ಅಂತೇಳಿದ ಬೆಡ್ಗಳು ಯಾವ ಬೆಡ್ಗಳು ಕೊಡೋಂತ ಇರಲ್ಲ. ಅಲ್ಲಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಅಂದ್ರೆ ಅಲ್ಲಿ ರೋಡಿಗೆ ಬಿದ್ದು ಸಾಯ್ತಾರೆ ಯಾರು ಕೇಳಲ್ಲ ಬೆಂಗಳೂರದಾಗ. ಅದಕ್ಕಾಗಿ ಅವ್ರು ಗೂಳೆ ಹೋಗ್ತಿದ್ದಾರೆ. ಗೂಳೆ ಹೋಗೋಕೆ ಬಸ್ ಇವರು ಹೋಮ್ ಮಿನಿಸ್ಟರ್ಗಳು ತಡೆಯಾಡ್ತಿದ್ದಾರೆ. ತಡೆಯಾಡಿದ್ರೆ ಅವ್ರಿಗೆ ಅಲ್ಲಿ ಒಂದು ಅನುಕೂಲನೇ ಇಲ್ಲ. ಈ ಸರ್ಕಾರ ಅನ್ನೋದು ಕೊರೋನಾ ಬಗ್ಗೆ ಒಂದು ಲೂಟಿಗೆ ಹ್ಯಾಂಗ್ ಆಗಿಬಿಟ್ಟು ನಾವು ಮೊದಲನೇ ಮಗ. ಸರ್, ಜನಧ್ವನಿ ಇವತ್ತಿನ ಪ್ರಶ್ನೆ, ಕೊರೋನಾ ಇಷ್ಟು ವೇಗವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಕೆಲಸದ ಬಗ್ಗೆ ನಿಮಗೆ ತೃಪ್ತಿ ಇದೆಯೇ? ಮತ್ತು ಅವರ ಜಿಲ್ಲೆಗಳಲ್ಲಿ ಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದಾರಾ? ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಇದಾರಾ ಅಂತ ನಾನು ನಿಮ್ಗೆ ಕೇಳ್ತೀನಿ. ಇದಾರಲ್ಲ,
ಉಸ್ತುವಾರಿ ಸಚಿವ ಯಾದಗಿರಿ ಕೊಟ್ಟವರು ಇಲ್ಲೋ ಒಂದು ಗೊತ್ತಿಲ್ಲ, ಅವರು ಬದುಕಿರೋ ಸತ್ತವ್ರ ಅಂತಾನೆ ಗೊತ್ತಿಲ್ಲ. ಈ ನಮೂನೆ ಯಾದಗಿರಿ ಜಿಲ್ಲೆದಾಗ ಮೊದಲು ಶೂನ್ಯ ಇತ್ತು ಕೊರೋನಾ ಪಾಸಿಟಿವ್, ಈಗ 1000 ಗಡಿ ದಾಟಿದೆ. ಈ ಇಷ್ಟಾದ್ರೂ ಉಸ್ತುವಾರಿ ಸಚಿವರು ಆರೋಗ್ಯ ಸಚಿವರು ಯಾರು ಬರ್ತಾ ಇಲ್ಲ. ಈ ಕೊರೋನಾ ತಡೆಗಟ್ಟು COVID-19 ತಡೆಗಟ್ಟುವ ಸಲುವಾಗಿ ಯಾವ ಕ್ರಮನೂ ಕೈಗೊಂಡಿಲ್ಲ. ತಾಲೂಕು ಆಸ್ಪತ್ರೆಗಳಲ್ಲಿ COVID-19 ಸೋಂಕು ಬಂದವ್ರಿಗೆ ಬೆಡ್ ವ್ಯವಸ್ಥೆ ಎಲ್ಲ ಏನೂ ಇಲ್ಲ. ಇಷ್ಟಾದ್ರೂ ಸರ್ಕಾರ ಈ ಯಾದಗಿರಿ ಜಿಲ್ಲೆಗೆ ಪೂರ ಕಡೆಗಣೆ ಮಾಡ್ತಿದೆ. ಹಿಂದುಳಿದ ಜಿಲ್ಲೆ ಅಂತ ಏನು ಇದೆ ಅಲ್ಲ, ಅದನ್ನ ಹೀಗೆ ಕಂಟಿನ್ಯೂ ಮಾಡ್ತಾ ಇದ್ರೆ ಪ್ರತಿಯೊಂದು ಜಿಲ್ಲೆಗೆ ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಟೆ ಕೊಡ್ತಾರಲ್ಲ ಫಂಡ್. ಏನ್ ಫಂಡ್ ಇದೆ? ಪ್ರತಿಯೊಂದು ತಾಲೂಕು ಆಸ್ಪತ್ರೆ ಅಂತ ನಾವು ಭೇಟಿ ಕೊಡ್ಬೋದಲ್ಲ, ನೋಡ್ತಿರಲ್ಲ ಎಲ್ಲ ವ್ಯವಸ್ಥೆ ವ್ಯವಸ್ಥೆ ನೋಡಿ ತಮ್ಗೆ ಗೊತ್ತಾಗುತ್ತಲ್ಲ. ಈ ಸಿಚುವೇಶನ್ ಅಲ್ಲಿ ಕೊರೋನಾ ಪಾಸಿಟಿವ್ ಬಂದವ್ರಿಗೆ ಈಗ ಬೆಡ್ ವ್ಯವಸ್ಥೆ ಇಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಈ ಪೂರ ಜಿಲ್ಲೆಯಾದ್ಯಂತ ಹರಡಿಕೆ ಅಂದ್ರೆ ಆಮೇಲೆ ಬಂದು ಏನ್ ಪ್ರಯೋಜನ ಸಚಿವರುಗಳು? ಈಗ ತಾನೇ ಕ್ರಮ ಕೈಗೊಳ್ಳಬೇಕು. ಸ್ಟಾರ್ಟಿಂಗ್ ಕ್ರಮ ಕೈಗೊಂಡ್ರೆ ಮುಂದಿನ ದಿನಮಾನಗಳಲ್ಲಿ ಕಂಟ್ರೋಲ್ ಎಲ್ಲ ಆಗುತ್ತೆ. ಈಗ ಭೇಟಿ ಕೊಡಲಿಲ್ಲ, ಏನು ಕ್ರಮ ತೆಗೆದುಕೊಳ್ಳಲಿಲ್ಲ. ಆರೋಗ್ಯ ಸಚಿವರು ಅಂತೂ ಈ ಕಡೆ ಪತ್ತೆನೆ ಇಲ್ಲ ಯಾದಗಿರಿ ಡಿಸ್ಟ್ರಿಕ್ಟಲ್ಲಿ. ಪ್ರಭು ಚೌಹಾಣ್ ಅವರು ನೀವು ಹೇಳಿದ್ಮೇಲೆ ಗೊತ್ತಾಯ್ತು, ನಮ್ಮ ಪ್ರಭು ಚೌಹಾಣ್ ಅವರು ಸಚಿವರು ಇದಾರೆ ಅಂತ. ಉಸ್ತುವಾರಿ ಯಾದಗಿರಿ ಜಿಲ್ಲೆಗೆ ಉಸ್ತುವಾರಿ ಸಚಿವರು ಅಂತ ಅವ್ರು ನೋಡಿಲ್ಲ? ನೀವು ಇನ್ನೂ ನೋಡಿ ನೋಡೋದೇ ಯಾಕ್ರಿ, ಅವ್ರ ಹೆಸರು ಕೇಳೇ ಇಲ್ಲ ನಾವು. ಈ ಕಡೆ ಜಿಲ್ಲೆ ತಾಲೂಕುಗಳಿಗೆ ಭೇಟಿ ಕೊಟ್ಟರೆ ಗೊತ್ತಾಗುತ್ತೆ ಈ ಯಾದಗಿರಿ ಜಿಲ್ಲೆ ಸಚಿವರು ಇದ್ದಾರೆ, ಇವ್ರು ಉಸ್ತುವಾರಿ ಸಚಿವರು ಇದ್ದಾರೆ, ಮಿನಿಸ್ಟರ್ ಇದ್ದಾರೆ ಅಂತ. ಈ ಕಡೆ ಬಂದು ಹೋಗಲಿಲ್ಲ ಅಂದ್ರೆ ಯಾರಿಗೆ ಗೊತ್ತಾಗುತ್ತೆ? ತಮಗೆ ತಾವು ಬಂದು ಕೇಳಿದ್ರೆ ನೀವು ಇಷ್ಟ ಸಚಿವರು ಏನಂತ. ಈ ಬಂದ್ ಕೇಳಿಂದ ಪ್ರತಿಯೊಂದು ಜಿಲ್ಲೆ ತಾಲೂಕಲ್ಲಿ ಬೇರೆ ಕಡೆಗೆ ಹೋದ್ರು ಎಲ್ಲಿ ಹಾಸ್ಪಿಟ್ಲಿಗೆ ಹೋದ್ರು ಅಲ್ಲಿ ಕೇಳ್ತಾ ಇದಾರೆ ಬೆಡ್ ವ್ಯವಸ್ಥೆ ಇದೆಯಾ ಇಲ್ಲ ಅಂತ. ಇಲ್ಲಿ ಯಾದಗಿರಿ ಡಿಸ್ಟ್ರಿಕ್ಟ್ ಒಂದ್ ಸಲನು ಬಂದಿಲ್ಲ ಅವರು. ಬಂದು ಹೀಗೇ ತರ ಆದ್ರೆ ಮುಂದೆ ಅವ್ರ ಎದುರೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಮುಂದಿನ ದಿನಮಾನಗಳಲ್ಲಿ. ಸರ್, ಜನಧ್ವನಿಯ ಇವತ್ತಿನ ಪ್ರಶ್ನೆ, ಕೊರೋನಾ ಇಷ್ಟು ವೇಗವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಕೆಲಸದ ಬಗ್ಗೆ ನಿಮಗೆ ತೃಪ್ತಿ ಇದೆಯೇ? ಅವರು ತಮ್ಮ ಜಿಲ್ಲೆಗಳಲ್ಲಿ ಜವಾಬ್ದಾರಿಯಿಂದ ಕೆಲಸ ಮಾಡುತ್ತಿದ್ದಾರೆ? ನನ್ನ ಹೆಸರು ಭೀಮಣ್ಣ ಶಾಕಾಪುರ ಅಂತೇಳಿ, ಕರ್ನಾಟಕ ರಕ್ಷಣ ವೇದಿಕೆ ಶಾಪುರ ತಾಲೂಕು ಅಧ್ಯಕ್ಷ, ಯಾದಗಿರಿ ಜಿಲ್ಲೆ. ಈ COVID-19 ರೋಗ ತಡೆಗಟ್ಟುವಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಪಾತ್ರ ಶೂನ್ಯ ಅಂತಲೇ ಹೇಳ್ಬೋದು. ಅವರ ಒಂದು ಕೆಲಸದ ಬಗ್ಗೆ ನಮಗಂತೂ ತುಂಬ ಅಸಮಾಧಾನ ಇದೆ. ಇವತ್ತು ಯಾದಗಿರಿ ಜಿಲ್ಲೆ ಮೊದಲೆಲ್ಲ ಭಾಳಷ್ಟು ಪ್ರಕರಣಗಳು ಕಂಡು ಬಂದಿರಲಿಲ್ಲ, ಆದರೆ ಇತ್ತೀಚೆಗೆ ಪ್ರತಿದಿನ ಪ್ರಕರಣಗಳು ಯಾವ ರೀತಿ ಬರ್ತಾ ಇದ್ದಾವೆ ಅಂತಂತಂದರೆ ಬಹುಶಃ ಇಡೀ ರಾಜ್ಯದಲ್ಲಿಯೇ ಯಾದಗಿರಿ ಜಿಲ್ಲೆ ಪ್ರಥಮ ಸ್ಥಾನ ಬರುತ್ತೇನೋ ಕೊರೋನಾ ರೋಗ ಹರಡುವಿಕೆಯಲ್ಲಿ ಅನ್ನುವಂಥ ಭಾವನೆ ನಮ್ಮಲ್ಲಿ ವ್ಯಕ್ತ ಆಗ್ತಾ ಇದೆ. ಹೀಗಿದ್ದರೂ ಸಹ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಭು ಚೌಹಾಣ್ ಅವರು ಸುಮ್ಮನೆ ನೆಪ ಮಾತ್ರಕ್ಕಾದರೂ ಇಲ್ಲಿಗೆ ಬಾರದೆ ಅವರು ಯಾತಕ್ಕೆ ಸಚಿವ ಸ್ಥಾನವನ್ನು ತಗೊಂಡಿದ್ದಾರೋ, ಯಾತಕ್ಕೆ ಅವರು ಯಾದಗಿರಿ ಜಿಲ್ಲೆ ಉಸ್ತುವಾರಿಯಾಗಿ ನೇಮಕಗೊಂಡಿದ್ದಾರೋ ನನಗಂತೂ ಗೊತ್ತಿಲ್ಲ. ದಯವಿಟ್ಟು ಆ ಸಚಿವರಿಗೆ ನನ್ನದೊಂದು ಮಾತು, ನಿಮ್ಮ ಒಣ ಪ್ರತಿಷ್ಠೆಗಾಗಿ ಸುಮ್ಮನೆ ತೋರಿಕೆಗಾಗಿ ಮಂತ್ರಿಗಳಾಗದೆ, ಒಣ ಪ್ರತಿಷ್ಠೆಗಾಗಿ ತೋರಿಕೆಗಾಗಿ ಜಿಲ್ಲಾ ಉಸ್ತುವಾರಿಯನ್ನು ಪಡ್ಕೊಳ್ಳದೆ ಇಲ್ಲಿಯ ಸಮಸ್ಯೆಗಳನ್ನು ಜನರಿಗೆ ಬಂದಿರತಕ್ಕಂಥ ಕಂಟಕಗಳನ್ನು ಈ ಕರೋನಾ ರೋಗದ ವಿರುದ್ಧ ಯಾವ ರೀತಿ ನಾವು ಸಮರ ಸಾರಬೇಕು, ಸಾರಿ ಆ ರೋಗವನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನುವಂಥದ್ರ ಬಗ್ಗೆ ಕೆಲಸ ಮಾಡದೆ ಬರೀ ತಮ್ಮ ಪ್ರತಿಷ್ಠೆಗಾಗಿ ಏನಾದರೂ ಅವರು ಉಸ್ತುವಾರಿ ಮಂತ್ರಿಗಳಾಗಿದ್ದರೆ ಅವರ ಒಂದು ಆ ಕೆಲಸಕ್ಕೆ ನನ್ನ ಧಿಕ್ಕಾರವಿರಲಿ. ಅವರ ಒಂದು ಕೆಲಸ ಯಾವುದೇ ರೀತಿಯಿಂದಲೂ ಈ ಇಡೀ ಜಿಲ್ಲೆಯ ಜನತೆಗೆ ಸಮಾಧಾನವಂತೂ ತಂದಿಲ್ಲ. ಮಂತ್ರಿಗಳು ಒಟ್ಟಾರೆಯಾಗಿ ಈ ಜಿಲ್ಲೆಗೆ ಭೇಟಿನೂ ಕೊಟ್ಟಿಲ್ಲ, ಕೆಲವೊಂದು ಒಂದೆರಡು ಸತಿ ಬಂದಿರ್ಬೋದು ಹೊರತು ಈ ಒಂದು ಕೊರೋನಾ ವಿಚಾರವಾಗಿ ಯಾವ ಹಂತದಲ್ಲಿದೆ, ಜಿಲ್ಲಾಡಳಿತದ ಜೊತೆ ಆಗಲಿ ಆರೋಗ್ಯ ಇಲಾಖೆಯ ಜೊತೆ ಆಗಲಿ ಚರ್ಚೆ ಮಾಡ್ತಕ್ಕಂಥದ್ದು, ಯಾವ ರೀತಿಯಾಗಿ ಇದನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಾಗಲಿ ಯಾವುದೇ ಒಂದು ಸಭೆ ಆಗಲಿ ಚರ್ಚೆ ಆಗಲಿ ಅವರು ಬಂದು ಇಲ್ಲಿ ಯಾದಗಿರಿ ಜಿಲ್ಲೆ ಜಿಲ್ಲಾ ಒಂದು ಸಭೆಯನ್ನು ಜಿಲ್ಲಾ ಮಟ್ಟದ ಸಭೆಯನ್ನು ತಗೊಳ್ತಾ ಇಲ್ಲ. ದಯಮಾಡಿ ಅವರು ಈಗಲಾದರೂ ಕಣ್ಣು ತೆರೆದು ಈ ಭಾಗಕ್ಕೆ ಬಂದು ನೀವು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದೀರಿ, ಯಾದಗಿರಿ ಜಿಲ್ಲೆ ಕೊರೋನಾ ರೋಗದಿಂದ ತುಂಬಿ ತುಳುಕ್ತಾ ಇದೆ, ಇಲ್ಲಿಯ ಜನ ಪ್ರತಿನಿತ್ಯ ಈ ರೋಗದ ಬಾಧೆಯಿಂದ ನರಳ್ತಾ ಇದ್ದಾರೆ, ದಯವಿಟ್ಟು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಈ ಕಡೆ ಬಂದು ಗಮನ ಹರಿಸಿ ನಮ್ಮ ಯಾದಗಿರಿ ಜಿಲ್ಲೆಯನ್ನು ಈ ಕೊರೋನಾ ರೋಗ ಮುಕ್ತವನ್ನಾಗಿ ಮಾಡೋದಕ್ಕೆ ಶ್ರಮಿಸ್ರಿ ಅಂತೇಳಿ ನಾನು ಎರಡು ಮಾತುಗಳನ್ನು ಹೇಳ್ತಾ ಇದ್ದೀನಿ. ಕೊರೋನಾ ಇಷ್ಟು ವೇಗವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಕೆಲಸದ ಬಗ್ಗೆ ನಿಮಗೆ ತೃಪ್ತಿ ಇದೆಯೇ? ಅವರು ತಮ್ಮ ಜಿಲ್ಲೆಗಳಲ್ಲಿ ಜವಾಬ್ದಾರಿಯಿಂದ ಕೆಲಸ ಮಾಡುತ್ತಿರುವರ? ನನ್ನ ಹೆಸರು ಶಿವರಾಜ್ ಬೀರ್ನೂರ್ ಅಂತ. ನಮ್ಮ ಜಿಲ್ಲಾ ಉಸ್ತುವಾರಿ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳ
ಕಾರ್ಯ ನಮಗೆ ತೃಪ್ತಿ ತಂದಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಕರೋನಾ ವಾರಿಯರ್ಸ್ ಆಗಿರ್ತಕ್ಕಂಥ ಡಾಕ್ಟರ್ಸ್, ನರ್ಸ್, ಪೊಲೀಸ್ ಹಾಗೂ ಈ ಸ್ವಚ್ಛತಾ ಕರ್ಮಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರು ಕೃತಜ್ಞತರಾಗಿ ಈ ಒಂದು ಸಚಿವರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಜವಾಗ್ಲೂ ಹೇಳಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಏನಪ್ಪ ಅಂದರೆ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು ಅಂತ ಬಹಳ ಜನಕ್ಕೆ ಗೊತ್ತೇ ಇಲ್ಲ, ಪ್ರಭು ಚವ್ಹಾಣ್ ಅವರು. ಯಾಕೆಂದರೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಆದಮೇಲೆ 2-3 ಸಲ ಕಾಟಾಚಾರಕ್ಕೆ ಒಂದು KDP ಮೀಟಿಂಗನ್ನು ಮಾಡಿ ಹೋಗಿದ್ದಾರೆ. ಈ COVID-19 ಸಲುವಾಗಿ ಅವರು ಯಾವುದೇ ರೀತಿಯಾಗಿರ್ತಕ್ಕಂತಹ ಶ್ರಮವನ್ನು ವಹಿಸಿಲ್ಲ. ಬರುವುದು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಸಭೆಯನ್ನು ನಡೆಸಿ ಅಂಕಿಅಂಶಗಳನ್ನು ತೆಗೆದುಕೊಂಡು ಫೈಲನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸಗಳನ್ನು ಮಾಡಿದರೆ ಹೊರತು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ವಾರಂಟೈನ್ ಆಗಿರ್ಬೋದು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರ್ಬೋದು, ಸಮುದಾಯ ಆರೋಗ್ಯ ಕೇಂದ್ರ ಆಗಿರ್ಬೋದು, ತಾಲೂಕು ಆಸ್ಪತ್ರೆ ಆಗಿರ್ಬೋದು ಅಥವಾ ಜಿಲ್ಲಾ ಆಸ್ಪತ್ರೆ ಆಗಿರ್ಬೋದು, COVID-19 ವಿಶೇಷವಾಗಿರ್ತಕ್ಕಂಥ ಮುದ್ದಾಣದಲ್ಲಿರ್ತಕ್ಕಂಥ ಆಸ್ಪತ್ರೆ ಆಗಿರ್ಬೋದು, ಯಾವುದಕ್ಕೂ ಸಹ ಅವರು ಭೇಟಿಯನ್ನು ಕೊಟ್ಟು ಅಲ್ಲಿ ಆರೋಗ್ಯ ಕೊರೋನಾ ಸೋಂಕಿತ ಮತ್ತು ಶಂಕಿತರ ಬಗ್ಗೆ ಯೋಗಕ್ಷೇಮ ವಿಚಾರ ಮಾಡಿಲ್ಲ ಅಂತಕ್ಕಂಥದ್ದು ಹೇಳಲಾಗಿದೆ. ಇದರಿಂದ ದಿನನಿತ್ಯ ನಮ್ಮ COVID-19 ಯಾದಗಿರಿಯಲ್ಲಿ 1,000 ಗಡಿ ದಾಟುವುದಕ್ಕೆ ಕಾರಣ ಅಂತಕ್ಕಂಥದ್ದು ಹೇಳಲಾಗಿದೆ. ಹಾಗೆಯೇ ಈ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಸಾರ್ವಜನಿಕವಾಗಿರ್ತಕ್ಕಂಥ ಅಹವಾಲುಗಳನ್ನು ಸ್ವೀಕರಿಸದೆ ಅವರು ಬಂದು ಸಮಾಜದಲ್ಲಿ ಅಂತರವನ್ನು ಕಾಯ್ದುಕೊಂಡು ಸಮಾಜದಲ್ಲಿ ಬೆರಿಲಾರದೆ ಸಮುದಾಯದಲ್ಲಿ ಬೆರಿಲಾರದೆ ತಾವು ಅಧಿಕಾರಿಗಳಲ್ಲಿ ಮಾತನಾಡಿ ಹಾಗೆ ಹೋಗಿದ್ದಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹೇಳಲಾಗಿದೆ. ಕೊರೋನಾ ಇಷ್ಟು ವೇಗವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಕೆಲಸದ ಬಗ್ಗೆ ನಿಮಗೆ ತೃಪ್ತಿ ಇದೆಯೇ ಮತ್ತು ಅವರು ತಮ್ಮ ಜಿಲ್ಲೆಗಳಲ್ಲಿ ಜವಾಬ್ದಾರಿಯಿಂದ ಕೆಲಸ ಮಾಡುತ್ತಿದ್ದಾರಾ? ನನ್ನ ಹೆಸರು ಬಸವರಾಜ ಸಾದೇಪುರ. ಈ ಒಂದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಬಗ್ಗೆ ಅವರ ಒಂದು ಕಾರ್ಯವೈಖರಿ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಆ ಉಸ್ತುವಾರಿ ಸಚಿವರ ಒಂದು ಕಾರ್ಯವೈಖರಿ ಸಂಪೂರ್ಣವಾಗಿ ವಿಫಲವಾಗಿದೆ, ಅದು ನಮಗೆ ತೃಪ್ತಿಕರವಾಗಿಲ್ಲ. ಕಾರಣ ಇವತ್ತು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಈ ಕರೋನಾ ವಾರಿಯರ್ಸ್ ಏನು ವಿಪರೀತವಾಗಿ ಹೆಚ್ಚುತ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಯಾ ಜಿಲ್ಲೆಗಳಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿಗಳು ಆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ಸಮುದಾಯಕ್ಕೆ ಮತ್ತು ಜನರಿಗೆ ಆ ಒಂದು ಈ ಒಂದು ಕೇಂದ್ರದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಇದ್ದುಕೊಂಡು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಆ ನಿಯಂತ್ರಣದ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಮತ್ತು ಇನ್ನಿತರವಾಗಿರ್ತಕ್ಕಂಥ ಕಟ್ಟುನಿಟ್ಟಿನ ಒಂದು ಕಾರ್ಯಕ್ರಮಗಳನ್ನು ಜಾರಿಗೊಳಿಸ್ತಕ್ಕಂಥ ಕೆಲಸ ಯಾವುದೇ ರೀತಿಯಿಂದ ನಮ್ಮ ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಭು ಚವ್ಹಾಣ್ ಅವರು ಮಾಡಿಲ್ಲ. ಹೀಗಾಗಿ ಮತ್ತು ಇನ್ನೊಂದು ವೈಫಲ್ಯಪ್ಪ ಅಂತಂತಂದರೆ ಒಂದು ಕ್ವಾರಂಟೈನ್ ಕೇಂದ್ರಗಳಲ್ಲಿ ವಿಪರೀತವಾಗಿರ್ತಕ್ಕಂಥ ಒಂದು ಜನರಿಗೆ ಏನಪ್ಪ ಅಂದ್ರೆ ಆಗ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಸುಮಾರು ಒಂದು 50 ಜನಕ್ಕೂ ಇರ್ತಕ್ಕಂಥ ಒಂದು ಜಾಗದಲ್ಲಿ 100 ಜನಕ್ಕೋ 200 ಜನಕ್ಕೋ ಹಾಕೋದು ಅಲ್ಲಿರ್ತಕ್ಕಂಥ ನಾವು ಸಾಕಷ್ಟು ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ ಅವ್ರಿಗೆ ಸರಿಯಾಗಿರ್ತಕ್ಕಂಥ ಒಂದು ಊಟ ಉಪಚಾರಗಳನ್ನಿಲ್ಲ, ಸರಿಯಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಇಲ್ಲ. ಅಲ್ಲಿ ಕ್ವಾರಂಟೈನ್ದಲ್ಲಿದ್ದು ಹೊರಗಡೆ ಬಂದಿರತಕ್ಕಂಥ ಸಾಕಷ್ಟು ಜನರು ಏನಪ್ಪ ಅಂತಂದರೆ ತಮ್ಮ ಅಳಲನ್ನು ಇವತ್ತು ಎಲ್ಲ ತೋರ್ಕೊಡ್ತಾ ಇದ್ದಾರೆ. ಸರಿಯಾಗಿ ಅಸ್ತವ್ಯಸ್ತ ಆಗಿಬಿಟ್ಟಿದೆ ಎಲ್ಲ ಸರ್ಕಾರಿ ಯಾವ ಒಂದು ಕ್ವಾರಂಟೈನ್ ಕೇಂದ್ರಗಳು ಒಂಥರ ದನದ ದೊಡ್ಡಿ ಆಗಿಬಿಟ್ಟಿವೆ. ಆ ಥರ ಆಗಿ ಈ ಒಂದು ಸರ್ಕಾರ ಇರ್ಬೋದು ಮತ್ತು ನಮ್ಮ ಉಸ್ತುವಾರಿ ಸಚಿವರುಗಳಿರ್ಬೋದು ಅವರು ಸಂಪೂರ್ಣವಾಗಿ ಈ ಒಂದು COVID-19 ತಡೆಗಟ್ಟುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತಕ್ಕಂಥದ್ದು ನಾವು ಇವತ್ತು ಹಿಂದೆ ಹೇಳಬೇಕಾಗ್ತದೆ. ಮತ್ತು ಸಾಕಷ್ಟು ಪೊಲೀಸರು ಮತ್ತು ಆರೋಗ್ಯ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಅಧಿಕಾರಿಗಳು ಸಂಪೂರ್ಣವಾಗಿರ್ತಕ್ಕಂಥ ತಮ್ಮ ಜವಾಬ್ದಾರಿಯುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೊರತಾಗಿ ಮತ್ತು ಅಲ್ಲಿರ್ತಕ್ಕಂಥ ಯಾವ MLAಗಳು ಇರ್ಬೋದು, ಯಾವ MPಗಳು ಇರ್ಬೋದು, ಉಸ್ತುವಾರಿ ಸಚಿವರುಗಳು ಇರ್ಬೋದು, ಪ್ರತಿಯೊಬ್ಬರು ಕಾರ್ಯವೈಫಲ್ಯಗಳು ಏನಪ್ಪ ಅಂತಂದ್ರೆ ಇವತ್ತು ಎಲ್ಲ ಇಡೀ ಜನಕ್ಕೆ ಇಡೀ ರಾಜ್ಯಾದ್ಯಂತ ಎಲ್ಲರಿಗೆ ಅರ್ಥವಾಗಿದೆ. ಅವರು ಸಂಪೂರ್ಣವಾಗಿ ಈ ಒಂದು ಇದನ್ನು ವೈರಸ್ಸನ್ನು ತಡೆಗಟ್ಟುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ತಿಳಿಸಿದ ನನ್ನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ. ಸರ್, ಇವತ್ತಿನ ಪ್ರಶ್ನೆ, ಕೊರೋನಾ ಇಷ್ಟು ವೇಗವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಕೆಲಸದ ಬಗ್ಗೆ ನಿಮಗೆ ತೃಪ್ತಿ ಇದೆಯೇ? ಅವರು ತಮ್ಮ ಜಿಲ್ಲೆಗಳಲ್ಲಿ ಜವಾಬ್ದಾರಿಯಿಂದ ಕೆಲಸ ಮಾಡುತ್ತಿದ್ದಾರಾ? ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯ? ನಮ್ಮ ಹೆಸರು ಡಾಕ್ಟರ್ ಶರಣಪ್ಪ ಎಂ ಸಂಘರ್ಷ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಶಾಪವರು, ಉಪನ್ಯಾಸಕರು. ಈ ಜಿಲ್ಲಾ ಉಸ್ತುವಾರಿಗಳ ಕೊರೋನಾ ಬಗ್ಗೆ ಆಗ್ತಿರುವ ನಿಮ್ಮ ಪ್ರಶ್ನೆಗೆ
ಸರಿಯಾದ ಜನಸ್ಪಂದನೆ ಇರೋದರು ನಮಗೆ ತೃಪ್ತಿಕರವಾಗಿ ಆಗ್ತಿಲ್ಲ. ಕಾರಣ ಜಿಲ್ಲಾ ಉಸ್ತುವಾರಿಗಳ ಒಂದು ನಿಷ್ಕಾಳಜಿತನ, ಉಸ್ತುವಾರಿಗಳು ಜಿಲ್ಲಾ ಉಸ್ತುವಾರಿಗಳು ಜಿಟನ ಮಾಡ್ತಾ ಇಲ್ಲ ಸರಿಯಾಗಿ ಸಮಯಕ್ಕೆ. ಕಾರಣ ಬರ್ತಾಯಿದ್ದಾರೆ ಯಾವಾಗೂ ಕಾಲಹರಣ ಮಾಡಲಿಕ್ಕೆ. ಇಲ್ಲಿ ತಾಲೂಕು ಸ್ಥಳೀಯ ಜನಪ್ರತಿನಿಧಿಗಳನ್ನು ಕರೆಸಿಕೊಂಡು ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳನ್ನು ಕರೆಸಿಕೊಂಡು ಯಾವುದೇ ಚರ್ಚೆಗಳು ಮಾಡದಿರುವ ಕಾರಣ ಇನ್ನೂ ಮುಂದುವರೆದು ತಮ್ಮ ತಮ್ಮ ಐಬಿಗಳಿಗೆ ಬರ್ತಾರೆ, ತಮ್ಮ ತಮ್ಮ ಕಾರ್ಯಕರ್ತರನ್ನು ವಿಸಿಟ್ ಮಾಡ್ತಾರೆ, ಅವರವರ ಸನ್ಮಾನಗಳು ಆರತೂರ ಇಕ್ಕೊಂಡು ಸೀದಾ ನೇರವಾಗಿ ಮತ್ತೆ ತಮ್ಮ ಸ್ವಗ್ರಾಮಕ್ಕೆ ತೆರಳುತ್ತಾರೆ. ಇದು ವೀಕ್ನೆಸ್ ಕೊರೋನಾ ಹೆಚ್ಚುತ್ತಿರುವ ಕಾರಣಕ್ಕೆ. ಕರ್ನಾಟಕ ರಾಜ್ಯದ ಕುರಿತು ಈ ಕೊರೋನಾ ಹೆಚ್ಚಲ ಕಾರಣಕ್ಕಾಗಿ ಟೋಟಲ್ ಈ ಸರ್ಕಾರದ ವೀಕ್ನೆಸ್ ಉಸ್ತುವಾರಿಗಳದು, ಜಿಲ್ಲಾ ಉಸ್ತುವಾರಿಗಳು. ಏಕೆಂದರೆ ತಮ್ಮ ಹೆಸರು ಗಳಿಸುವಷ್ಟರಲ್ಲೇ ಕಾರಣಕರ್ತರಾಗಿದ್ದಾರೆ. ನಿಯತ್ತಾಗಿ ಆ ಫೀಲ್ಡ್ಗಳದು ಯಾರು ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳುತ್ತಿಲ್ಲ. ಕಾರಣ ಇಷ್ಟೇ ಹೇಳ್ತಾರೆ ಆರೋಗ್ಯ ಸಚಿವರು ಯಾರು ಡಾಕ್ಟರ್ ಸುಧಾಕರ್ ಅವರು ಏನು ಹೇಳಿಕೆಯನ್ನು ಕೊಡ್ತಾರೆ ಅನ್ನುವುದಾದರೆ ಆರೋಗ್ಯಾಧಿಕಾರಿಗಳೇ ವಿಜಿಟನ್ನು ಮಾಡ್ತಾರೆ, ನಿಮ್ಮ ಮೀಡಿಯಾದವ್ರನ್ನ ಇದನ್ನು ನೋಡ್ಕೊಂಡು ಮಾಡುವುದರ ಜೊತೆ ಅಲ್ಲಿ ಆಂಬ್ಯುಲೆನ್ಸ್ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ ಮೀಡಿಯಾ. ಆದರೂ ಇವರು ಇಂಚತ್ತು ಕಿಮ್ಮತ್ತು ಕೊಡ್ತಾ ಇಲ್ಲ, ಮಲಗ ಬೆಡ್ ವ್ಯವಸ್ಥೆ ಇಲ್ಲ. ಕಾರಣ ಅಲ್ಲಿ ಇರುವಂಥ ಒಂದು ವ್ಯವಸ್ಥೆ ಹದಗೆಡ್ತಿದೆ. ಕ್ವಾರಂಟೈನ್ನಲ್ಲಿ ಅಂತೂ ದುರದೃಷ್ಟಕರ ಹೇಳಕ್ಕೆ ಒಂದು ಹೀನಾಯ ಸ್ಥಿತಿ ತಲುಪ್ತಿದೆ. ಪೊಲೀಸ್ ಇಲಾಖೆಯಂತೂ ದುರದೃಷ್ಟಕರ. ಈಗ ಇಡೀ ಬೆಂಗಳೂರು ನಗರದಾದ್ಯಂತ ಹಲವಾರು 9 ಪೊಲೀಸ್ ಇಲಾಖೆಗಳು ಸೀಲ್ ಡೌನ್ ಆಗ್ತಿದ್ದಾವೆ ಅನ್ನುವಂಥದ್ದು ಎಚ್ಚರಿಕೆ ಆಗ್ತಿಲ್ಲ ಅನ್ನೋದ್ರೆ ಇನ್ನು ಹಳ್ಳಿಗಳ ಮತ್ತು ತಾಲೂಕುಗಳ ಸ್ಥಿತಿ ಏನು ಗತಿ ಆಗ್ತದೆ ಅನ್ನೋಂಥಕ್ಕೆ ಇದಕ್ಕೆ ಉದಾಹರಣೆಯೇ ಇಲ್ಲಿರುವಂಥ ಜನಸಾಮಾನ್ಯರ ಕೀಳಿರಿಮೆ ಅನ್ನೋಂಥದ್ದು ಕಾಣ್ಕೊಳ್ತೀವಿ ಅನ್ನುವಂಥದ್ದನ್ನು. ಊಟದ ವ್ಯವಸ್ಥೆ ಇಲ್ಲ ಸರಿಯಾಗಿ ಕ್ವಾರಂಟೈನಲ್ಲಿ. ಕ್ವಾರಂಟೈನ್ ಅನ್ನುವಂಥ ಒಂದು ಪದಗಳಿಗೆ ಅವರಿಗೆ ಅರ್ಥ ಇಲ್ಲ ಅಂತ ಒಂದು ಉಸ್ತುವಾರಿಗಳು ಈ ರಾಜ್ಯದ ಸರ್ಕಾರದಲ್ಲಿ ಇದ್ದಾರೆ ಅನ್ನುವಂಥ ಒಂದು ನಾ ಹೇಳೋಕ್ಕೆ ಇಷ್ಟಪಡ್ತೀನಿ ಅನ್ನುವಂಥದ್ದು. ಕ್ವಾರಂಟೈನಲ್ಲಿರುವಂಥದ್ದು ವ್ಯವಸ್ಥೆ ಹೇಗಿರಬೇಕನ್ನುವಂಥದ್ದಾದರೆ ಒಂದು ರೂಮಲ್ಲಿ ಇಬ್ಬರು ಮಾತ್ರ ಇರಬೇಕು. ಕಾರಣ ಒಬ್ಬ ವ್ಯಕ್ತಿಗೆ ಅದು ಪಾಸಿಟಿವ್ ಆದರೆ ಮತ್ತೊಬ್ಬ ವ್ಯಕ್ತಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಸಹಕಾರಿ ಆಗ್ತದೆ. ಇವರು ಕ್ವಾರಂಟೈನ್ ಮಾಡ್ತಾರೆ, ಕುರಿಗಳು ನಾವು ದೊಡ್ಡಿಯನ್ನು ಮಾಡ್ತೀವಿ ಹಳ್ಳಿಯಲ್ಲಿ ಆ ಥರ ತುಂಬ್ತದರೆ ಒಬ್ಬರಿಂದ ಇಡೀ ಎಲ್ಲರಿಗೂ ಆಗ್ತದೆ. ಇಡೀ ದೇಶದಂತ ಈ ಕೊರೋನಾ ಹೆಚ್ಚಲಿಕ್ಕೆ ಇದು ಅತ್ಯಂತ ಇದು ಉದಾಹರಣೆ ಅನ್ನಲಿಕ್ಕೆ ಕಾರಣ ಇಂಜರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಇಷ್ಟು ಹೇಳಿ ಈ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಬೇಕನ್ನುವಂಥದ್ದು ನನ್ನ ಈ ಸಲಹೆಯ ಮೇಳಕ್ಕೆ ಮಾರ್ಗದರ್ಶನ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಮುಂದೆ ತುರುವೇಕೆರೆ ತಾಲೂಕಿನ ವರದಿಗಾರರಾದ ನಮ್ಮ ದಂಡಿನ ಶಿವರ ತಿಮ್ಮೇಗೌಡರವರು ಕಳಿಸಿದ ಆ ತಾಲೂಕಿನ ಜನರ ಅಭಿಪ್ರಾಯವನ್ನು ತಿಳಿದುಕೊಳ್ಳೋಣ. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಅಂಸಂದ್ರ ಗ್ರಾಮದ ಸಿದ್ಧಗಂಗಯ್ಯ ಅಂತ ಹೇಳಿ ನಾನು ಮಾತಾಡ್ತಾ ಇದ್ದೀನಿ. ಕನ್ನಡವಾಹಿನಿ ಜನಧ್ವನಿಯಲ್ಲಿ ಮೊನ್ನೆ ಉಸ್ತುವಾರಿ ಸಚಿವರ ಕಾರ್ಯವೈಖರಿ ಬಗ್ಗೆ ಹೇಳಿ ಅಂತ ಹೇಳ್ತಾರೆ. ಉಸ್ತುವಾರಿ ಸಚಿವರಾದಂಥ ಮಾಧುಸ್ವಾಮಿ ಅವರು ಇವತ್ತು ರೈತರಿಗೆ ಕೈ ಸಿಗೋದೇ ಕಷ್ಟ ಆಗಿದೆ. ಆದರೂ ರೈತರುಗಳು ಏನಾರು ಕೇಳೋಕೆ ಹೋದರೆ ಆ ಸಿಡುಕು ತೊಡಕು ಸಿಟ್ಕೊಂಡು ಹೋಗೋದು, ಇಲ್ಲೇ ಏನು ಮಾಡ್ತೀರ ಮಾಡಿ ಕೇಳಿ ಹೋಗುವಂಥದ್ದು ಇವತ್ತು ಸಾಮಾನ್ಯವಾಗಿ ಕರ್ನಾಟಕ ಜನತೆ ಎಲ್ಲ ನೋಡಿಬಿಟ್ಟಿದೆ. ಹಾಗೂ ಇವರು ಉಸ್ತುವಾರಿ ಸಚಿವರಾದಮೇಲೆ COVID-19 ಬಗ್ಗೆ ನೀವು ಹೇಳಿ ಅಂತ ಹೇಳ್ತಾ ಇದ್ದೀರಾ. ಇವರು COVID-19 ಬಗ್ಗೆ ಯಾವ ಕ್ರಮ ಕೈಗೊಂಡವ್ರೆ? ಯಾವುದೇ ಒಂದು ಹೋಬಳಿ ಲೆವೆಲಲ್ಲಿ ಒಂದು ಆಸ್ಪತ್ರೆ ಬಂದಿಲ್ಲ, ಗ್ರಾಮ ಪಂಚಾಯತಿ ವಿಸಿಟ್ ಮಾಡಿಲ್ಲ. ಏನಾರ ಆಯಿತು ಅಂದರೆ ಓ ಸರ್ಕಾರ ಇವ್ರು ಬರತಕ್ಕ ಕಾಯ್ಕೊಂಡು ನಿಂತಿರಬೇಕು, ಬಂದು ಅಲ್ಲಿ ಒಂದು ನಿಮಿಷ ನೋಡ್ಕೊಂಬಿಟ್ಟು ಶಿಡುಗುಡು ಇಸ್ಕೊಂಡು ಹೋಗ್ಬಿಡೋದು. ಹಾಗೂ ಇವರು ಕಾರ್ಯವೈಖರಿಗೆ ಯಾರಿಗೂ ಅತೃಪ್ತಿಯಾಗಿದೆ ಎಲ್ಲರಿಗೂ. ಏಕೆಂದರೆ ಯಾವುದೇ ಒಂದು ಬಡಜನದಕ್ಕೆ ಬಂದು ಕೂಲಿ ಕಾರ್ಮಿಕರಿಗಾಗಲಿ ಒಂದು ಸರ್ಕಾರದಿಂದ ಬರತಕ್ಕಂಥ ಆಹಾರ ಕಿಟ್ ಆಗಲಿ ಏನಾರ ಆಗಲಿ ಎಲ್ಲೂ ವಿತರಿಸಿಲ್ಲ. ಇವರು ಏನು ಅಂದರೆ ಬಡಜನರು ಇವ್ರನ್ನ ಮಾತಾಡ್ಸೋಕ್ಕೆ ಎದುರಿಕೊಂಡ ಪರಿಸ್ಥಿತಿ ಬಂದಿದೆ. ಇಂಥವರು ಮಿನಿಸ್ಟರ್ ಆಗಿರೋದ್ರಿಂದ ಯಾರಿಗೆ ಅನುಕೂಲ ಆಗೈತೆ ಯಾರಿಗೆ ಅನಾನುಕೂಲ ಆಗೈತೆ ಅನ್ನೋದು ಹೇಳೋಕ್ಕಾಗ್ತಾ ಇಲ್ಲ. ಇವರು ಮಾತಾಡ್ಸೋಕ್ಕೆ ಇವತ್ತು ಜನಗಳು ಎದುರುಕೊಳ್ತಾ ಇದ್ದಾರೆ. ಈ COVID-19 ಬಗ್ಗೆ ಇವ್ರ ಮೇಲೆ ನಮಗೆ ಭಾರಿ ಅಸಮಾಧಾನ ಇದೆ. ಈ ನಮ್ಮ ಉಸ್ತುವಾರಿ ಸಚಿವರು ಮಾಧುಸ್ವಾಮಿಯವರು ಈ ಕೊರೋನಾ ಮಾರಕ ಕಾಯಿಲೆಗೆ ಈ ತಾಲೂಕು ಈ ಡಿಸ್ಟಿಕ್ನಲ್ಲಿ ಯಾವುದೇ ಥರದ ಒಳ್ಳೆ ಕೆಲಸಗಳನ್ನು ಮಾಡಿಲ್ಲ. ಯಾಕೆಂದರೆ ಅವರು ಒಂದು ಹೋಬ್ಳಿಗಾಗಲಿ ಒಂದು ತಾಲೂಕಿಗಾಗಲಿ ಬಂದು ವಿಚಾರಿಸ್ತಾ ಇಲ್ಲ. ಯಾಕೆಂದರೆ ಇವತ್ತು ಹಳ್ಳಿ ಮಟ್ಟಕ್ಕೆ ಈ ಕೊರೋನಾ ಇದ್ದಿದ್ದು ಬೆಂಗಳೂರು ವಾಸಸ್ಥಾನ, ಬೆಂಗಳೂರು ಪ್ರೈವೇಟಿಂದ ಬಂದವ್ರಿಗೆ ಈಗೇನಾಗುತ್ತೆ ಹಳ್ಳಿ ಹಳ್ಳಿಗೂ ಬಂದಿದೆ. ಇವರು
ಹಳ್ಳಿಗಳಿಗೆ ಈಗ ಬಂದಿದೆ ಅಂದಾಗ ಒಂಚೂರು ಎಚ್ಚರಿಕೆ ಮುನ್ನೆಚ್ಚರಿಕೆ ಕಾರ್ಯಕ್ರಮವನ್ನು ಕೈಗೊಂಡು ಮಾಡಿದರೆ ಇವತ್ತು ಹಳ್ಳಿಗೆಲ್ಲ ವ್ಯಾಪಿಸ್ತಿರಲಿಲ್ಲ. ಈ ಸರ್ಕಾರ ಮತ್ತು ಅವರು ನಮ್ಮ ಮಾಧುಸ್ವಾಮಿಯವರು ಈ COVID-19 ತಡೆಗಟ್ಟುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕುಮಾರ್ ಅಂತ. ನಾನು ವೀರೇಂದ್ರ ಪಾಟೀಲ್ ಅಂತ ಹೇಳಿ ತುರುವೇಕೆರೆಯಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿ ಅವರು COVID-19 ಬಗ್ಗೆ ಇರ್ಬೋದು, ಯಾವುದೇ ವಿಷಯ ಇರ್ಬೋದು, ಯಾವುದೇ ಫೈಲ್ ಇರ್ಬೋದು, ಯಾವುದೇ ಸಬ್ಜೆಕ್ಟ್ ಇರ್ಬೋದು, ಪೆಂಡಿಂಗ್ ಇರ್ತಕ್ಕಂಥ ರಾಜಕಾರಣಿ ಅಲ್ಲ. ಆ ಬಂದಂಥ ವಿಷಯನ ಆಗಲೇ ತ್ವರಿತವಾಗಿ ವಿಲೇವಾರಿ ಮಾಡ್ತಕ್ಕಂಥ ಒಬ್ಬ ಚುರುಕಿನ ಭಾಳ ಜವಾಬ್ದಾರಿಯುತವಾಗಿರ್ತಕ್ಕಂಥ ರಾಜಕಾರಣಿ. ರಾಜಕಾರಣದಲ್ಲಿ ಆಡಳಿತನೇ ಶ್ರೇಷ್ಠ ಅಂದ್ಕೊಂಡಿರ್ತಕ್ಕಂಥ ಒಬ್ಬ ಸಚಿವರು ಅಂತಂದರು ಮಾನ್ಯ ಮಾಧುಸ್ವಾಮಿ ಅವರು. COVID-19 ಬಗ್ಗೆ ಪ್ರತಿ ವಾರ ಅಥವಾ ಎರಡು ವಾರಕ್ಕೆ DC ಆಫೀಸಲ್ಲಿರ್ಬೋದು, ಕನ್ಸಾಳ್ ತಾಲೂಕಲ್ಲಿರ್ಬೋದು ಮೀಟಿಂಗ್ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿನೂ ಕೂಡ ಸಂಗ್ರಹ ಮಾಡಿ ಸಮಗ್ರವಾಗಿ ಅದಕ್ಕೆ ಅಧ್ಯಯನ ಮಾಡಿ ಬೇಕಾಗಿರ್ತಕ್ಕಂಥ ಎಲ್ಲ ತ್ವರಿತವಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ಆಕ್ಷನ್ ಕೂಡ ಅವರು ತಕ್ಷಣದಲ್ಲೇ ತಗೊಂತಕ್ಕಂಥ ಒಬ್ಬ ಸಚಿವರು. ಇವರು ಯಾವುದೇ ಕಾರಣಕ್ಕೂ ಉದಾಸೀನ ಮಾಡಿಲ್ಲ, ಉದಾಸೀನ ಮಾಡೋದು ಇಲ್ಲ. ಅವರ ಕಾರ್ಯವೈಖರಿ ಬಗ್ಗೆ, ಯಾಕೆಂದರೆ ಅವರು ಇವತ್ತಿನವರಲ್ಲ, 35-40 ವರ್ಷದಿಂದ ಈ ಜಿಲ್ಲೆಯ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಂಡಿರೋಂಥವ್ರು. ಯಾವುದೇ ಕಾರಣಕ್ಕೂ ಅವರು ಉದಾಸೀನದ ರಾಜಕಾರಣಿ ಅಂತಕ್ಕಂಥ ಅಕಸ್ಮಾತ್ ಯಾರು ಹೇಳಿದ್ರೆ ಅದರ ರಾಜಕೀಯ ಆಗುತ್ತೆ ಹೊರತು ಅವ್ರ ವೈರಿಗಳು ಕೂಡ ಚಿಕ್ಕನಾಗಳಲ್ಲಿರ್ಬೋದು ಬೇರೆ ಕಡೆ ಇರ್ಬೋದು, ಕೆಲಸ ಮಾಡೋದರಲ್ಲಿ ಅವ್ರ ನಂಬರ್ ಒನ್ನೇ ಮಾತು ಹೊರಟು ಅಂತಾರೆ ಹೊರತು ಅವ್ರನ್ನ ಕೆಲಸ ಮಾಡೋದರಲ್ಲಿ ಕಮ್ಮಿ ಅಂಥೇಳಿ ಇವತ್ತಿನವರೆಗೂ ಯಾರೂ ಹೇಳಿಲ್ಲ. ಮಾತು ಹೊರಟು ಹೆಂಗಾಗತ್ತಪ್ಪ ಅಂತಂದರೆ ಯಾರಾದರೂ ಇಬ್ಬರು ಜೊತೆಲಿ ಹೋಗ್ಬಿಟ್ಟು ನಾನು ಹೇಳಿದೆ ಅಂತ ಹೇಳ್ಬೇಡ ಕಾರಣ ಇವನು ಹೇಳಿದ್ದ ಅಂತ ಹಿಂಗಂತಂದ್ರೆ ಇಬ್ಬರನ್ನು ನೇರವಾಗಿ ಊದ್ ಕಳಿಸ್ತಕ್ಕಂಥ ಶಕ್ತಿ ಇರೋಂಥವ್ರು ಮಾಧುಸ್ವಾಮಿ ಅವರು. ಒಬ್ಬನ ಸಮಾಧಾನ ಮಾಡೋದು, ಇನ್ನೊಬ್ಬನ ನಿನಗೆ ಯಾಕೆ ನಡಿ ಅನ್ನೋದು, ನಾಳೆ ಬಾ ಅನ್ನೋದು, ಮುಂದಿನ ವಾರ ಮಾಡಿಸ್ಕೊಡ್ತೀನಿ ಅನ್ನೋದು, ಈ ಯಾವುದೇ ತೇಪೆ ಹಚ್ಚತಕ್ಕಂಥ ಕೆಲಸ ಮಾಡಲ್ಲ ಅವರು. ಆದರೆ ಆಗುತ್ತೆ, ಆಗದಿದ್ರೆ ಇಲ್ಲ ಅಂತ ಹೇಳ್ತಾರೆ. ಅವ್ರ ಮನಸ್ಸಿನಲ್ಲಿರೋದನ್ನು ನೇರವಾಗಿ ಹೇಳೋದನ್ನು ಹೊರಡ್ತಾನ ಅಂತ ಭಾವಿಸಿದ್ರೆ ಸೃಷ್ಟಿ ಬದಲಾಗೋದು ದೃಷ್ಟಿ ಬದಲಿಸು, ದಿಕ್ಕು ಬದಲಾಗೋದು ಮಾರ್ಗ ಬದಲಿಸು ಅಂತ ಹೇಳಿರ್ತಕ್ಕಂಥ ದರಾಬೇಂದ್ರೆ ಹೇಳಿರೋ ಮಾತು ನಾವು ಸೃಷ್ಟಿದ ವಿರುದ್ಧವಾಗಿ ಹೋಗಕ್ಕಲ್ಲ, ನಮ್ಮ ನೋಡ್ತಕ್ಕಂಥ ದೃಷ್ಟಿ ಬದಲಿಸ್ಬೇಕು. ಅವ್ರ ಮಾತು ಹೊರಟು ಅಂತ ನಾವು ಭಾವಿಸೋಕ್ಕೆ ಹೋಗಬಾರ್ದು. ಇದು ಸತ್ಯ ಅಂತ ಭಾವಿಸಿದ್ರೆ ನಿಜವಾಗ್ಲೂ ಅರ್ಥ ಆಗುತ್ತೆ. ಅವ್ರ ಬಗ್ಗೆ ಎಷ್ಟು ಹೇಳಬೇಕಂದ್ರೂ ಯಾವುದೇ ವಿಷಯ ಇರ್ಬೋದು, COVID-19 ಬಗ್ಗೆ ಇರ್ಬೋದು, ಕೃಷಿ ಬಗ್ಗೆ ಇರ್ಬೋದು, ಆರ್ಟಿಕಲ್ಚರ್ ಬಗ್ಗೆ ಇರ್ಬೋದು, ಹೈನುಗಾರಿಕೆ ಬಗ್ಗೆ ಇರ್ಬೋದು, ಯಾವುದೇ ವಿಷಯದ ಬಗ್ಗೆಯೂ ಗಂಟೆಗಟ್ಟಲೆ ಸೆಮಿನಾರ್ ಕೊಡುವಷ್ಟು ಶಕ್ತಿ ಆ ವ್ಯಕ್ತಿಗಿದೆ. ಹಂಗಾಗಿ ಮಾಧುಸ್ವಾಮಿ ಅಂತಕ್ಕಂಥದ್ದು ಬರೀ ಒಂದು ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿಯಾಗೈತೆ. ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಅವರೆಲ್ಲರನ್ನು ಕೂಡ ಸಮಗ್ರವಾಗಿ ನಿಭಾಯಿಸ್ತಕ್ಕಂಥ ಶಕ್ತಿ ಇದೆ. ಇದುವರೆಗೂ ಕೂಡ ಅವರು ತಗೊಂತಾ ಇರ್ತಕ್ಕಂಥ ಉಸ್ತುವಾರಿ ಸಚಿವರಾದ ಮೇಲೆ ತಗೊಂತಾ ಇರ್ತಕ್ಕಂಥ ತೀರ್ಮಾನ ನಮಗೇ ಅಲ್ಲ, ಎಲ್ರಿಗೂ ಕೂಡ ನಿಜವಾಗಲೂ ಸಂತೃಪ್ತಿಯನ್ನು ತಂದಿದೆ. ನನ್ನ ಹೆಸರು ಮಧುಸೂದನ್ ಅಂತ, ತುಮಕೂರು ಡಿಸ್ಟಿಕ್ಕು ತುರುವೇಕೆರೆಯಿಂದ ಮಾತಾಡ್ತಾ ಇದ್ದೀವಿ. ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆ, JC ಮಾಧುಸ್ವಾಮಿ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, COVID-19 ಬಗ್ಗೆ ಅವರ ಕಾರ್ಯ ಜನಗಳಿಗೆ ತೃಪ್ತಿ ತಂದಿದೆ. ಯಾಕೆಂತಂದರೆ ಎಲ್ಲ ಮಾಧ್ಯಮದಲ್ಲೂ ನೋಡಿದ್ವಿ, ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಎಷ್ಟು ಸತಿ ಭೇಟಿ ನೀಡಿಬಿಟ್ಟು ಅಲ್ಲಿ ಕುಂದುಕೊರತೆ ಏನೈತೆ, ಏನು ಬೇಕು ಏನು ಬೇಡ ಅಂತೇಳ್ಬಿಟ್ಟು ಅವರು ಶ್ರಮ ವಹಿಸಿದ್ದಾರೆ. ಮತ್ತು ಅಲ್ಲದಲೇ ಅವರು ರೈತರ ಮನೆಯಿಂದ ಬಂದು ರೈತರ ಮಗನಾಗಿ ಬಂದು ಕಾರ್ಯನಿರ್ವಹಿಸವ್ರೆ. ಯಾಕೆಂದರೆ ಒಂದೇ ಸಲ MLA ಆಗಿಬಿಟ್ಟು ಮಿನಿಸ್ಟರ್ ಆಗಿಬಿಟ್ಟು ಬಂದರಲ್ಲ ಅವರು, ವಿಧಾನಸೌಧದಲ್ಲಿ ರೈತರ ಬಗ್ಗೆ ಏನಾರ ಮಾತಾಡ್ದಂಥವ್ರು ಅಂತಂದರೆ JC ಮಾಧುಸ್ವಾಮಿ ಅವರು. ಅದೇ ಹೇಳ್ತಾರಲ್ಲ, ಮಳ್ಳಿ ಹಂಗಿರ ಕಳ್ಳಿ ನಂಬಾರ್ದು, ಗಲಗಲ ಅನ್ನ ಹಳ್ಳಿ ಮರ ನಂಬೇಕಂತೆ. ಖಂಡಿತವಾದಿ ಲೋಕಕ್ಕಿರೋದಿ ಅನ್ನಂಗೆ ಮಾತಾಡ್ತಾರೆ ಅಷ್ಟೇ, ಅದ್ರ ಬಗ್ಗೆ ಅವ್ರ ಮನಸ್ಸಲ್ಲಿ ಯಾವ ವಿಷಯ ಇಲ್ಲ. ಹೇಳಬೇಕು ಅಂದರೆ ನೇರವಾಗಿ ಮಾತಾಡ್ತಾರೆ. ಏಕೆಂದರೆ ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿ ನಾಳೆ ಬಂದಾಗಲಿಂದನೂ ಜೂನ್ ತಿಂಗಳಲ್ಲಿ ಎರಡನೇ ಬಾರಿಗೆ ನೀರು ಹರಿಸ್ತಂಥ ದಕ್ಷ ನಾಯಕ ಅಂತಂದರೆ JC ಮಾಧುಸ್ವಾಮಿ ಅವರು. ಹಾಗಾಗಿ ಅವರ ಕಾರ್ಯ ನಮಗೆ ತೃಪ್ತಿ ತಂದಿದೆ. ತುಮಕೂರು ಡಿಸ್ಟಿಕ್ ತುರುವೇಕೆರೆ ತಾಲೂಕು, ನಾವು
ಡಿ ಕೆ ವೆಂಕಟೇಶ್ ಅಂತೇಳಿ, ನಮ್ಮ ಉಸ್ತುವಾರಿ ಸಚಿವರಾದಂಥ ಮಾಧುಸ್ವಾಮಿಯವ್ರ ಬಗ್ಗೆ ಹೇಳ್ತಾ ಇದ್ದಾರಲ್ಲ COVID-19 ಬಗ್ಗೆ ಏನು ಜವಾಬ್ದಾರಿ ತಗೊಂಡಿದ್ದಾರೆ ಹಾಗೆ ಹೇಗೆ ಅಂತ ಹೇಳ್ತಾ ಇದ್ದಾರಲ್ಲ, ನನ್ನ ಕಣ್ಣಾರೆ ಕಂಡಂಥ ದೃಶ್ಯ, ಸ್ವಂತ ಅತ್ತೆ ತೀರೋದಂಥ ಸಮಯದಲ್ಲಿ ಮಾಸ್ಕ್ ಇಲ್ಲದಂಥ ಯಾರೇ ಬಂದರೂ ಹೋಗ್ರಮ್ಮ ಮಾಸ್ಕ್ ಹಾಕೊಂಬನ್ನಿ ಅಂತ ಹೇಳಿದ್ದಂಥ ದೃಶ್ಯ ನನ್ನ ಕಣ್ಣು ಮುಂದೆಗಡೆ ಇದೆ. ಅಂಥದ್ರಲ್ಲಿ ಎಲ್ಲರೂ ಸುಮ್ಮನೆ ಕೇವಲವಾಗಿ ಮಾತಾಡ್ತಾರೆ, ಆದ್ರೂ ಎಲ್ಲ ಜಿಲ್ಲಾಸ್ಪತ್ರೆ ಆಗಿರ್ಬೋದು, ತಾಲೂಕು ಆಸ್ಪತ್ರೆ ಆಗಿರ್ಬೋದು, ಎಲ್ಲ ಉಸ್ತುವಾರಿ ಸಚಿವರಾಗಿ ಎಲ್ಲದನ್ನೂ ನಿಭಾಯಿಸಿದ್ದಾರೆ ಅಂತೇಳಿ ನಾನಾದರೂ ಭಾವಿಸ್ತಾ ಇದ್ದೀನಿ. ತುಮಕೂರು ಡಿಸ್ಟಿಕ್ ತುರುವೇಕೆರೆ ತಾಲೂಕಿಂದ ಮಾತಾಡ್ತಾ ಇರೋದು. ಏನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಧುಸ್ವಾಮಿ ಅವರಿದ್ದಾರೆ, ಅವರು COVID-19 ಕಾರ್ಯವೈಖರಿಯ ಬಗ್ಗೆ ಇವತ್ತು ಒಂದು ಚರ್ಚೆ ನಡೀತಾ ಇದೆ. ಈ ಒಂದು COVID-19 ಕಾರ್ಯವೈಖರಿಯನ್ನು ಜಿಲ್ಲಾ ನಮ್ಮ ಉಸ್ತುವಾರಿ ಸಚಿವರಾದ ಮಾಧುಸ್ವಾಮಿ ಅವರು ಬೇಗ ಯಾವುದೇ ಒಂದು COVID-19 ಸಂಭವಿಸಿದಂಥ ಜಾಗ ಇದರಲ್ಲಿ ಬಂದು ಆ ಒಂದು ಜಾಗದಲ್ಲಿ ಅಧಿಕಾರಿಗಳನ್ನೆಲ್ಲ ಕರೆಸಿ ಅದಕ್ಕೆ ಏನೇನು ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಆ ಅನುಕೂಲಗಳನ್ನೆಲ್ಲ ಸಹ ಮಾಡಿಕೊಡ್ತಾ ಇದ್ದಾರೆ. ಯಾಕೆಂದರೆ ಅವರು ಸಹ ಒಂದು ಹಳ್ಳಿಗಾಡಿನಿಂದ ಬಡ ರೈತ ಕುಟುಂಬದಿಂದ ಬಂದಂಥವರು, ಅವರಿಗೆ ಸಾಮಾನ್ಯ ಜನದ ನಾಡಿ ಮಿಡಿತ ಗೊತ್ತು. ಆದರೂ ಸಹ ಇವತ್ತು ಏನು ಕೆಲವು ಜನಗಳು ಈ ಉಸ್ತುವಾರಿ ಸಚಿವರು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ಹೇಳಿ ಅಪಸ್ವರವನ್ನು ಮಾತಾಡ್ತಾ ಇದ್ದಾರೆ. ಅದು ಅವ್ರ ವೈಯಕ್ತಿಕ ಬಿಟ್ಟರೆ ಅವರು ಯಾವುದೇ ಕಾರಣಕ್ಕೂ ಏನೊಂದು ಸರ್ಕಾರದಿಂದ ಯಾವುದೇ ಒಂದು ಸವಲತ್ತು ಇರ್ಬೋದು, ಏನು ಸರ್ಕಾರದಿಂದ ಯಾವ ಯಾವ ಒಂದು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಏನು ಸವಲತ್ತುಗಳಿರ್ಬೋದು ಅವೆಲ್ಲವನ್ನು ಒದಗಿಸೋರಲ್ಲಿ ಅವರು ಈ ಒಂದು ರಾಜ್ಯದಲ್ಲೇ ಮುಂಚೂಣಿಯಲ್ಲಿ ಇರುವಂಥ ಸಚಿವರು. ಅವರು ಇವತ್ತು ಅವ್ರು ಮಾಡಬೇಕಾದ ಕೈಲಿ ಏನಾಗುತ್ತೆ ಅದೆಲ್ಲ ಮಾಡ್ತಾ ಇದ್ದಾರೆ. ಆದರೂ ಸಹ ಇವತ್ತು ನಾವೇನು ಸಾಮಾನ್ಯ ಜನಗಳಿದ್ದೀವಿ, ನಾವುಗಳು ಇವತ್ತು ಒಂದು ಅರಿವನ್ನು ನಾವು ಮೂಡಿಸ್ಬೇಕಾಗಿದೆ. ನಾವೇ ಸಹ ನಮ್ಮ ಇವತ್ತು ಸರ್ಕಾರನೇ ಎಲ್ಲ ಮಾಡೋಕ್ಕಾಗಲ್ಲ. ಏನು ನಾವು ಸಾಮಾನ್ಯ ಜನಗಳಿಗೂ ಸಹ ಸಾಮಾಜಿಕ ಅಂತರ ಇರ್ಬೋದು, ಏನು ನಾವು ಮಾಸ್ಕ್ ಹಾಕೊಳ್ಳೋಂಥದ್ದು ಇರ್ಬೋದು, ಏನು ನಾವು ಸೋಪ್ ಹಾಕೊಂಡು ಕೈ ತೊಳೆಯೋದಿರ್ಬೋದು, ಸ್ಯಾನಿಟೈಸರ್ ಯೂಸ್ ಮಾಡೋದಿರ್ಬೋದು, ಇಂಥವುಗಳು ಸಹ ನಾವು ಅದನ್ನು ನಾವು ರೂಢಿ ಮಾಡಿಕೊಂಡು ಅದನ್ನು ಚಾಲನೆ ಮಾಡ್ಕೊಳ್ಳೋದ್ರಿಂದ ನಾವು ಸಚಿವರುಗಳೇ ಮಾಡಬೇಕು. ಸಾಮಾನ್ಯ ಜನಗಳಿಗೆ ಸ್ಪಂದಿಸ್ತಾ ಇರೋದು ಅವರು ಸುಮ್ಮನೆ ಏನಾದರೂ ದುರಾಂಕಾರದಿಂದ ಮಾತಾಡ್ತಾರೆ ಅನ್ನೋದು ಇವೆಲ್ಲ ಸರಿ ಇಲ್ಲದ ಮಾತು. ಈಗ ಚಿತ್ರದುರ್ಗ ತಾಲೂಕಿನ ವರದಿಗಾರರಾದ ನವೀದ್ ಅಬ್ದುಲ್ ಅವರು ಕಳುಹಿಸಿದ ಆ ತಾಲೂಕಿನ ಜನರ ಅಭಿಪ್ರಾಯ. ನನ್ನ ಹೆಸರು ಕಿರಣ್ ಅಂತ, ನಾನು ಚಿಕ್ಕನಾಗ್ನಹಳ್ಳಿ ಟೌನ್ ಅವನು. ಇಲ್ಲಿ ಕೊರೋನಾ ವೈರಸ್ ಬಗ್ಗೆ ಇಲ್ಲಿ ಜನರಿಗೆ ತುಂಬ ಭಯ ಇದೆ. ಇದು ಮೊದಲಿಂದ 3-4 ತಿಂಗಳ ಮುಂಚಿನಿಂದ ಇದು ಇದೆ, ಆದರೆ ಜನರಲ್ಲಿ ತುಂಬ ಅರಿವಿದೆ ಮೊದಲೇ. ಯಾಕಂದರೆ ಟಿವಿಲಿ ನೋಡಿ ನೋಡಿ ಅಲ್ಲ ಜನಕ್ಕೆ ತುಂಬ ಭಯ ಬಂದುಬಿಟ್ಟಿತ್ತು. ಲಾಕ್ಡೌನ್ ಸಮಯದಲ್ಲಿ ಯಾರು ಓಡಾಡ್ತಿರಲಿಲ್ಲ, ನೀಟಾಗಿತ್ತು. ಆದರೆ ಲಾಕ್ಡೌನ್ ಓಪನ್ ಆದಮೇಲೆ ಜನರಲ್ಲಿ ಭಯ ಇಲ್ಲದಂಗೆ ಆಗ್ಬಿಡ್ತು. ಎಲ್ಲ ಆರಾಮಾಗಿ ಓಡಾಡ್ತಿದ್ದಾರೆ ಎಲ್ಲ ಜನಗಳು. ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತೂ ಇಲ್ಲವೇ ಇಲ್ಲ ಒಬ್ಬರಲ್ವ. ಅವ್ರು ಸ್ಯಾನಿಟೈಸರ್ ಯೂಸ್ ಮಾಡ್ತಿಲ್ಲ. ಇವರು ಆಸ್ಪತ್ರೆ ಸಿಬ್ಬಂದಿ ಹೇಳ್ತಾರೆ ಪುರಸಭೆಯಲ್ಲಿ ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಅಂತ, ಇಲ್ಲಿ ಏನೇನೂ ಆಗಿಲ್ಲ ಕೆಲಸಗಳು. ನಾವು ನೋಡ್ತಾರೇ ಒಬ್ಬಂದು ಏರಿಯಲ್ಲಿ ಸ್ಯಾನಿಟೈಸಿಂಗ್ ಕ್ಲೀನಾಗಿ ಆಗಲ್ಲ. ಬೆಳಿಗ್ಗೆ 5 ಗಂಟೆಗೆ ಬರ್ತಾರೆ, ಮಾಮೂಲಿ ಕ್ಲೀನ್ ಮಾಡ್ಕೊತಾರೆ ಹೋಗ್ತಾ ಇದ್ದಾರೆ ಹೊರತು ಬೇರೆ ಬೇರೆ ಹೊರಗಡೆಯಿಂದ ಯಾರೋ ಜನ ಬರ್ತಾರೆ. ಟ್ರ್ಯಾಕಿಂಗ್ ನಡೀತಾ ಇಲ್ಲ, ಬೆಂಗಳೂರಿಂದ ಮಾಮೂಲಿ ಬರೋದು ಬರ್ತಾ ಇದ್ದಾರೆ, ಯಾರಿಗೂ ಟ್ರ್ಯಾಕಿಂಗ್ ಆಗ್ತಾ ಇಲ್ಲ. ಜನರ ಪರವಾಗಿ ಒಬ್ಬ ಯಾರು ಹೋಗಿ ಮನೆ ಮನೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಆಶಾ ಕಾರ್ಯಕರ್ತರು ಬರ್ತಾರೆ ಹೋಗ್ತಾ ಇದ್ದಾರೆ. ಅದು ಜನರುಗಳೇ ಇನ್ಫಾರ್ಮೇಷನ್ ಕೊಡಲ್ಲ ನಿಜ ಹೇಳಬೇಕು ಅಂದರೆ. ಹಾಗಾಗಿ ಇದು ವೇಗವಾಗಿ ಹಬ್ಬೋದಕ್ಕೆ ಕಾರಣ ಆಗಿದೆ. ಬೇರೆ ಕಡೆಯಿಂದ ಬಂದವರಿಂದಲೇ ಆಗ್ತಾ ಇದೆ ಬಿಟ್ಟೆ ಹೊರಗಡೆ ಯಾರಿಗೂ ಇಲ್ಲ. ಇಲ್ಲಿ ಉಸ್ತುವಾರಿ ಸಚಿವರ ಬಗ್ಗೆ ನಿಮ್ಮ ಅಭಿಪ್ರಾಯ? ಉಸ್ತುವಾರಿ ಸಚಿವರು ಸ್ಟ್ರಿಕ್ಟ್ ಆಗಿದ್ದಾರೆ, ಅವ್ರು ನೋಡ್ದಂಗೆ ಓಡಾಡ್ತಾ ಇರ್ತಾರೆ. ಆದರೂ ಒಂದು ಸ್ವಲ್ಪ ಸಾಲದು ಇನ್ನೂ ಸ್ವಲ್ಪ ಕಠಿಣವಾಗಿ ಆಕ್ಷನ್ ತಗೋಬೋದಾಯಿತು ಅಂತ ನಮ್ಮ ಅನಿಸಿಕೆ ಇದೆ ಅವ್ರ ಬಗ್ಗೆ. ನಿಮ್ಗೆ ತೃಪ್ತಿ ಇದೆಯಾ ಅವ್ರ ಕೆಲಸ ಮಾಡಿದ್ರೆ ತೃಪ್ತಿ ಇದೆಯಾ? ಬೇರೆ ಬೇರೆ ಕೆಲಸ ಓಕೆ, ಆದರೆ ಕೊರೋನಾ ವೈರಸ್ ಬಗ್ಗೆ ಅವರು ಇದೆ ಅಂತ ಹೇಳ್ತಿದ್ದಾರೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆಲ್ರೆಡಿ ವಾರ್ಡ್ಗಳಿದೆ, ಎಲ್ಲ ಇದೆ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲ ನಮಗೆ ಅದ್ರ ಬಗ್ಗೆ. ಏನಿದೆ, ಯಾವ ರೀತಿ ಫೆಸಿಲಿಟಿ ಕೊಟ್ಟಿದ್ದಾರೆ, ಔಷಧಿ ಇದೆ, ಎಷ್ಟು ಜನಕ್ಕೆ ಇಲ್ಲಿ ಬೆಡ್ ಆಗಿದೆ, ಏನು ಇನ್ಫಾರ್ಮೇಷನ್ ಇಲ್ಲ ಕರೆಕ್ಟಾಗಿ ಜನರಿಗೆ. ಫಸ್ಟು ಚೀರಾಳಿ ತಾಲೂಕಲ್ಲಿ ಎಷ್ಟು ಬೆಡ್ ಇದೆ, ಎಷ್ಟು ಜನಕ್ಕೆ ಫೆಸಿಲಿಟಿ ಕೊಡ್ಬೋದು ಅದನ್ನು ಬಹಿರಂಗ ಪಡಿಸ್ಬೇಕು. ಇಲ್ಲಿ ಅದನ್ನೇ ಬಹಿರಂಗ ಪಡಿಸಲಿಲ್ಲ ಅಂತಂದರೆ ಜನರಿಗೂ ಭಯ ಇದೆ ತುಂಬ. ಮಿಸ್ ಒಬ್ಬರು ಬಂದ ಒಂದು ಫ್ಯಾಮಿಲಿಗೆ ಒಂದು 10-15 ಜನಕ್ಕೆ ಬಂದುಬಿಡುತ್ತೆ ಆಟೋಮೆಟಿಕ್ಕಾಗಿ. ನಮ್ಮ ತಾಲೂಕಲ್ಲಿ ಹಣ್ಣು ತರಕಾರಿ ಆಗಬೇಕು ಅಂತ ಎಲ್ಲ ಒಂದೇ ಕಡೆ ಹೋಗಬೇಕು. ಒಂದು ತಾವ 100 ಜನ ಹೋಗ್ತಾರೆ, ಹೋದ 100 ಜನಕ್ಕೆ ಕೊಡುತ್ತೆ. ಅಷ್ಟು ಬೆಡ್ಸ್ ಇದೆಯಾ, ಅದಕ್ಕೆ ಫಾಸ್ಟಾಗಿ ಹಾಡಿದ್ರೆ ಏನು ಮಾಡಬೇಕು, ಎಲ್ಲದಕ್ಕೂ ಬೇಕಲ್ಲ ಇನ್ಫಾರ್ಮೇಷನ್. ಫಸ್ಟ್ ಇನ್ಫಾರ್ಮೇಷನ್ ಕೊಡಲಿ, ಎಷ್ಟು ಜನಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು ಇಮಿಡಿಯೇಟಾಗಿ ವಿತಿನ್ 7 ಡೇಸಲ್ಲಿ, ಯಾವ ರೀತಿ ಆಕ್ಷನ್ ತಗೊಂತಾರೆ ಅನ್ನೋದು ಬಿಡಬೇಕು. ಫಸ್ಟು ಹೊರಗಡೆ ಎಲ್ಲ ಅದು ವಿತ್ ಡಾಟಾ ಬಿಡಬೇಕು, ಬರೀ ಮಾತಲ್ಲಿ ಹೇಳೋದಾಗಲ್ಲ, ವಿತ್ ಡಾಟಾದಲ್ಲಿ ಪ್ರೂಫ್ ತೋರಿಸ್ಬಿಟ್ರೆ ಮಾತ್ರ ಜನಗೆ ಅರಿವು ಬರ್ತದೆ. ಪ್ಲಸ್ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಪುರಸಭೆ ಕಡೆಯಿಂದ ಎಲ್ಲ ವಾರ್ಡ್ಗಳಲ್ಲೂ ಬಂದು ಅರಿವು ಮೂಡಿಸ್ಬೇಕು ಜನರ ಬಗ್ಗೆ. ಏನೇನು ಬೇಕೋ ಅಗತ್ಯ ಕ್ರಮ, ವಸ್ತುಗಳು, ಸ್ಯಾನಿಟೈಸೇಷನ್ ಯಾವ ರೀತಿ ಮಾಡ್ಕೋಬೇಕು, ಯಾವ ರೀತಿ ಯೂಸ್ ಮಾಡ್ಕೋಬೇಕು ಜನಗಳು, ಯಾವ ರೀತಿ ಮಾಸ್ಕ್ ಎಲ್ಲ ಯೂಸ್ ಮಾಡಬೇಕು ಅನ್ನೋದು ಹೇಳ್ಕೊಡ್ಬೇಕು. ಇನ್ನೂ ಸ್ವಲ್ಪ ಸಾಲದು, ಈಗ ಚಿಕ್ಕನಹಳ್ಳಿಲಿ ಎಲ್ಲ ಡಿಸ್ಟೆನ್ಸಿಂಗ್ ಇಲ್ಲವೇ ಇಲ್ಲ, ಆರಾಮಾಗಿ ಫ್ರೀಯಾಗಿ ಓಡಾಡ್ತಿದ್ದಾರೆ. ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ನನ್ನ ಅನಿಸಿಕೆ ನನ್ನದು. ಥ್ಯಾಂಕ್ ಯು. ನನ್ನ ಹೆಸರು ಪ್ರಕಾಶ್ ಅಂತ.
ಬಸವೇಶ್ವರ ನಗರ ಚಿಕ್ಕನಾಯಕನಹಳ್ಳಿ. ಈ ಕರೋನಾದ ಬಗ್ಗೆ ತುಂಬ ಹಳ್ಳಿಗಳ ಕಡೆಯಲ್ಲಿ ಆಗಲಿ ಟೌನಲ್ಲಿ ಆಗಲಿ ಎಲ್ಲ ಕಡೆಯಲ್ಲೂ ತುಂಬ ಹಬ್ತಾ ಇದೆ. ಆ ವಿಷಯವಾಗಿ ಮಾನ್ಯ ಉಸ್ತುವಾರಿ ಸಚಿವರು ಇನ್ನೂ ಹೆಚ್ಚಿನ ಗಮನ ಹರಿಸ್ಬೋದಾಗಿತ್ತು. ಯಾಕೆಂದರೆ ಸ್ವಚ್ಛತೆ ಬಗ್ಗೆ ಈ ಮುನ್ಸಿಪಲ್ ಅವರು ಟೌನ್ಗಳೇ ಆಗಲಿ ಹಳ್ಳಿಗಳೇ ಆಗಲಿ ಈ ಮಂಡಲ ಪಂಚಾಯಿತಿಗಳಲ್ಲಾಗಲಿ ಇದ್ರ ಬಗ್ಗೆ ಹೆಚ್ಚಿನ ಗಮನವಹಿಸಿ ಜನರಿಗೆ ಜಾಗೃತಿ ಮೂಡಿಸಿದ್ರೆ ಇನ್ನೂ ಸ್ವಲ್ಪ ಇದನ್ನು ತಡೆಗಟ್ಟಕ್ಕೆ ಅನುಕೂಲ ಆಗ್ತಾ ಇತ್ತು. ಈಗ ಮಾಡಿರೋ ಕೆಲಸ ನಿಮಗೆ ಖುಷಿ ತರ್ತಾ ಇದೆ? ಈಗ ಮಾಡಿರೋ ಕೆಲಸ ಅಂದರೆ ಏನೂ ಅನಿಸಿಲ್ಲ. ಜನಗಳು ಆಚೆ ಬರ್ತಾ ಇದ್ರೆ ಅವ್ರಿಗೇನು ಅರಿವೇ ಇಲ್ಲ. ಜನಗಳಿಗೆ ಇದ್ರ ಬಗ್ಗೆ ಅರಿವು ಇನ್ನೂ ಹೆಚ್ಚಿಗೆ ಮೂಡಿಸ್ಬೇಕಿತ್ತು. ಈಗ ಆಶಾ ಕಾರ್ಯಕರ್ತರನ್ನ ಅವ್ರನ್ನೆಲ್ಲ ಹೇಳ್ತಾರೆ, ಅವರು ಹೋಗಿ ಅದೇ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಸ್ವಲ್ಪ ಗಮನ ಜಾಸ್ತಿ ಕೊಟ್ಟಿದ್ದಿದ್ರೆ ಇದ್ರ ಬಗ್ಗೆ ಇನ್ನೂ ಕಂಟ್ರೋಲ್ ಮಾಡ್ಬೋದಾಯ್ತು ಅನಿಸುತ್ತೆ. ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ, ಕಮ್ಮಿ ಅಂತೂ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಉಸ್ತುವಾರಿ ಸಚಿವರು ಸ್ವಲ್ಪ ಎಲ್ಲ ಪಂಚಾಯಿತಿಗಳಾಗಲಿ ಮುನ್ಸಿಪಲ್ ಆಗಲಿ ಅವ್ರಿಗೆಲ್ಲ ಇದನ್ನು ಕೊಟ್ಬಿಟ್ಟು ಇನ್ಫಾರ್ಮೇಷನ್ ಕೊಟ್ಟು ಜಾಸ್ತಿ ಜನಗಳಲ್ಲಿ ಜಾಗೃತಿ ಮೂಡೋ ಥರ ಮಾಡಬೇಕು. ಹಾಗೆ ಮಾಡಿದರೆ ಸ್ವಲ್ಪ ಕಂಟ್ರೋಲ್ ತರ್ಬೋದೇನೋ ಅನಿಸುತ್ತೆ. ಜನ ಎಲ್ಲ ತುಂಬ ಭಯ ಬೀಳ್ತಾ ಇದ್ದಾರೆ, ಮನೆಯಿಂದ ಹೊರಗಡೆ ಬರೋಕ್ಕೂ ಹೆದರ್ತಾ ಇದ್ದಾರೆ. ಮಕ್ಕಳಂತೂ ಪರಿಸ್ಥಿತಿ ಹೇಳೋಕ್ಕೆ ಆಗ್ತಾ ಇಲ್ಲ. ಯಾವುದೇ ಇದಿಲ್ಲದ್ರಿಂದ ನೀಟಾಗಿ ಅದು ಸ್ವಲ್ಪ ಸ್ವಚ್ಛತೆ ಬಗ್ಗೆನೇ ಜಾಸ್ತಿ ಗಮನ ಕೊಡಬೇಕು. ಆಸ್ಪತ್ರೆಗಳಲ್ಲೂ ಏನಂತ ಸ್ವಚ್ಛತೆ ಕಾಣ್ತಾ ಇಲ್ಲ. ಈಗ ಮಾಡಿರೋ ಕೆಲಸ ಖುಷಿ ಕೊಡ್ತಾ ಇದೆ ನಿಮಗೆ? ಏನು ಅನಿಸ್ತಾ ಇಲ್ಲ, ಖುಷಿ ಅಂತದ್ದೇ ಖುಷಿ ಅನ್ನಿಸ್ತಾನೇ ಇಲ್ಲ. ಇನ್ನೂ ಜಾಸ್ತಿ ಗಮನ ಹರಿಸ್ಬೇಕು ಬೇರೆ ವಿಷಯಗಳಿಗೆ ಬಿಟ್ಟು. ಈ ವಿಷಯವಾಗಿ ಸ್ವಲ್ಪ ಗಮನ ತಗೊಂಡ್ರೆ ಸ್ವಲ್ಪ ತಡೆಗಟ್ಟಬಹುದು ಅನಿಸುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು. ಒಳ್ಳೆಯದು. ಹಾಗೆ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಿನ ವರದಿಗಾರರಾದ ಪುರುಷೋತ್ತಮ್ ರವರು ತಮ್ಮ ತಾಲೂಕಿನ ಜನರ ಅಭಿಪ್ರಾಯವನ್ನು ಕಳಿಸಿದ್ದಾರೆ, ಏನಿದೆ ನೋಡಿ. ಕನ್ನಡ ಟಿವಿ ಅಗ್ರವಾರ್ತೆಗೆ ನನ್ನ ನಮಸ್ಕಾರಗಳು. ನಾನು ಮಲ್ಲಂಗುಡ ಮಾತುಗೌಡ ಪಾಟೀಲ ಸಾಕಿನ ಮನೋಟಿಗೆಯವರು. ಈ ಕೊರೋನಾ ಬಗ್ಗೆ ಹೇಳುವುದೇನೆಂದರೆ, ಈ ಕೊರೋನಾ ಅನ್ನುವಂಥದ್ದು ಭಯಂಕರವಾದಂಥ ರೋಗ. ಈ ರೋಗದಿಂದ ನಾವು ಮುಕ್ತಿಗೊಳ್ಳಬೇಕಾದ್ರೆ ನಾವು ಬಹಳ ಜಾಗರೂಕತೆಯಿಂದ ಜೀವನ ಮಾಡಬೇಕಾಗಿದೆ. ಜನಸಂಪರ್ಕ ಗುಂಪಲ್ಲಿರುವುದನ್ನು ಬಿಡಬೇಕು, ಹಾಗೂ ಜನರ ಎಲ್ಲಿ ಹೆಚ್ಚು ಜನಸಂಖ್ಯೆ ಇರ್ತದೋ ಅಲ್ಲಿ ನಾವು ಜಾಗೃತಿ ವಹಿಸಬೇಕು, ಮತ್ತು ಊರಿಂದ ಊರಿಗೆ ಹೋಗುವುದನ್ನು ಜಾಗೃತಿ ವಹಿಸಬೇಕು. ಪ್ರತಿಯೊಂದರಲ್ಲಿ ನಾವೇನಪ್ಪಂದ್ರೆ ಜಾಗೃತಿಯನ್ನು ವಹಿಸುವಂಥ ಜವಾಬ್ದಾರಿ ನಮ್ಮದಾಗಿರ್ತದೆ. ಅದರಂತೆ ನಮ್ಮ ವಿಜಯಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂಥ ಶಶಿಕಲಾ ಜೊಲ್ಲೆಯವರು ಕೂಡ ಈ ಕೊರೋನಾದ ಬಗ್ಗೆ, ಹಾಗೂ ಉಳಿದ ಎಲ್ಲ ಶಾಸಕರು ಕೂಡ ಈ ಕೊರೋನಾ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸುವುದರಲ್ಲಿ ಪ್ರಯತ್ನವನ್ನು ಪ್ರತಿಯೊಬ್ಬ ಶಾಸಕರು ಮಂತ್ರಿಗಳನ್ನು ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಇದು ಮಾಡ್ತಾ ಇದ್ದಾರೆ. ಆದರೂ ಕೂಡ ನಾವೇನಪ್ಪ ಅಂದ್ರೆ ಮನೆಯಲ್ಲೇ ಇದ್ದುಕೊಂಡು ಏನಪ್ಪ ಅಂತಂದ್ರೆ ಈ ರೋಗವನ್ನು ಹೊಡೆದೋಡಿಸಬೇಕು. ಇದರಿಂದ ಜನರಿಗೂ ತೊಂದರೆ ಆಗುತ್ತೆ, ದಿನಾಲೂ ಹೆಚ್ಚೆಚ್ಚಿಗೆ ಆಗುವಂಥ ಸಂದರ್ಭವನ್ನು ಬರ್ತಾ ಇದೆ. ಒಂದು ಶಾಂತಿಯಲ್ಲಿ ಆಗಲಿ, ಅಥವಾ ಒಂದು ಯಾವುದಾದ್ರೂ ಒಂದು ಲಗ್ನದಲ್ಲಿ ಆಗಲಿ, ಅಥವಾ ಯಾವುದಾದ್ರೂ ಒಂದು ಅಂತ್ಯಕ್ರಿಯೆಗಳಲ್ಲಾಗಲಿ, ನಾವು ಮಾಸ್ಕನ್ನು ಧರಿಸಿಕೊಂಡು ಹೋಗುವುದಾದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವುದೋ ನಾವು ರೋಗಗಳನ್ನು ಹೊರಡಿಸುವಂಥ ಶಕ್ತಿ ನಮ್ಮಲ್ಲಿ ಮೂಡ್ತದೆ. ಇದರ ಬಗ್ಗೆ ನಾವು ಜಾಗೃತಿಯನ್ನು ವಹಿಸಬೇಕು. ಅದರಂತೆ ಪ್ರತಿಯೊಬ್ಬರಲ್ಲಿ ಕೂಡ ಈ ಕೊರೋನಾ ಅಂತ ಮಾನಸಿಕವಾದಂಥ ರೋಗದಂಥ ಜಡ್ಡು ಇದರಲ್ಲಿ ಇದೆ. ಇದನ್ನು ಬಹಳ ನಾವು ಅತ್ಯುನ್ನತವಾದ ಸ್ಥಾನದಲ್ಲಿ ಈ ಕೊರೋನಾ ಇದೆ. ಇದನ್ನು ಹೊಡೆದೋಡಿಸಬೇಕಾದ್ರೆ ನಾವು ಜಾಗೃತರಾಗಿರಬೇಕು, ಮತ್ತು ನಾವು ಪ್ರತಿಯೊಬ್ಬರು ಮಾಸ್ಕನ್ನು ಧರಿಸಿಕೊಳ್ಳಬೇಕು. ಪ್ರತಿಯೊಬ್ಬರು ಒಂದು ಈ ಒಂದು ಕರೋನಾ ನಿಯಂತ್ರಿತ ಸಲುವಾಗಿ ರಾಜ್ಯ ಸರ್ಕಾರ ಪ್ರತಿಯೊಂದು ಜಿಲ್ಲೆಗೆ ಉಸ್ತುವಾರಿ ಸಚಿವರುಗಳನ್ನು ನೇಮಕ ಮಾಡಿದೆ. ಸೊ ಆ ಸಚಿವರು ಅವರ ಕಾರ್ಯವೈಖರಿ ಬಗ್ಗೆ ನಿಮಗೆ ತೃಪ್ತಿ ಇದೆ ಇಲ್ವೋ? ನಮಗೆ ನಾನು ಬಸವರಾಜ ಶಂಕರಪ್ಪ ಸೋಮಪುರ ಮಾಜಿ ಪಿ ಎಂ ಸದಸ್ಯರು ಮನುಗುಳಿ. ನಮಗೆ ಇವ ಉಸ್ತುವಾರಿ ಸಚಿವರದ್ದು ಅಷ್ಟೇನು ಸಂಬಂಧಿಸಿ ಇದು ಮಾಡಿಲ್ಲ ಕೆಲಸ. ಮತ್ತು ಇದಕ್ಕೆ ಇಲ್ಲಿ ಲೋಕಲ್ ಉಸ್ತುವಾರಿ ಸಚಿವರಿದ್ದರೆ ಒಳ್ಳೆಯದಾಗ್ತದೆ. ಇಲ್ಲ ಪಕ್ಕದ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಅಥವಾ ಸಮೀಪದ ಯಾವುದೇ ಜಿಲ್ಲೆ ಆಗಿತ್ತು ಅನುಕೂಲ ಆಗ್ತದೆ. ಅವರು ಬೆಳಗಾವಿಯಿಂದ ಬಂದು ಬರೀ ಫೋನೇ ಕಾಂಟ್ಯಾಕ್ಟ್ ಮಾಡಿ ಅವ್ರು ಡಿ ಸಿ ಆರ್ ಜೋಡಿ ಮಾತಾಡಿ ಬರೀ ನಿಯಂತ್ರಣ ಮಾಡಿ ಆಗಿಲ್ಲ. ಇಲ್ಲಿ ಅವ್ರು ಒಂದು ತಾಲೂಕಿಗೂ ಬಂದಿಲ್ಲ. ಇಷ್ಟು ದಿವಸ ಉಸ್ತುವಾರಿ ಸಚಿವರು ಇದ್ದರು, ಒಂದು ತಾಲೂಕಿಗೂ ಬಂದರೆ ಒಂದು ಹಳ್ಳಿಗೂ ಬಂದಿಲ್ಲ. ಬರೋದು ಬಿಜಾಪುರ ಜಿಲ್ಲೆ ಜಡಪಿಯರ ಕೂತು ಅಲ್ಲಿ ಪ್ರೆಸ್ಪೀಟ್ ಮಾಡೋದು ಹೋಗೋದು ಮಾಡ್ತಾರೆ. ಅದ್ರ ಮ್ಯಾಗ ಅವ್ರದ್ದು ಇದನ್ನೇ ಇಲ್ಲ, ಸುಮ್ಮನೆ ಅಲ್ಲಿ ಬೆಳಗಾವಿ ಬೆಂಗಳೂರು ಕೂತು ಸ್ಟೇಟ್ಮೆಂಟ್ ಕೊಡ್ತಾರೆ ಅಷ್ಟೇ. ಹಾಂ ಹೇಳಿ.
ಸ್ಟಾರ್ಟ್ ಮಾಡ್ರಿ. ಮತ್ತೆ ಈಗ ಇಲ್ಲ, ಯಾರೋ ಬರ್ತಾರ ಪೊಲೀಸರು ಅಷ್ಟೇ ಬಂದಾಗ ಕೊರೋನಾ ಬರ್ತಾರ ಕಡ್ಡಿ ನೋಡಿ ಹಚ್ಚಿ ಹೋಗ್ಬಿಡ್ತಾರೆ. ಅದರಿಂದ ಅವ್ರ ಬಗ್ಗೆ ಯಾರು ಕೇರ್ ಮಾಡ, ಅವ್ರು ಎಲ್ಲಿ ಇಲ್ಲೇ ಮನೆಗಳೇ ಕ್ವಾರಂಟೈನ್ ಮಾಡಿದ್ರು ಎಷ್ಟೋ ಮಂದಿ ಅವರೆಲ್ಲ ದಿನ ಊರು ತುಂಬ ಅಡ್ಡಾಡಿ ಹೋಗ್ಬಿಡ್ತಿದ್ರು. ಮಹಾರಾಷ್ಟ್ರದಿಂದ ಬಂದು ಎಷ್ಟೋ ಮಂದಿ ಊರಾಗ ಅಡ್ಡಾಡಿ ಈಗ ನಮ್ಮ ಊರಾಗ ಮನೆಗಳಲ್ಲಿ ಏನೂ ಇದ್ದಿಲ್ಲ. ಇವಾಗ ಈಗ ಒಬ್ಬರಿಗೆ ಪಾಸಿಟಿವ್ ಬಂದ್ಬಿಟ್ಟರು. ಮತ್ತು ಈಗ ಅವ್ರು ಅವನಿಂದ ಮತ್ತೆ ನೆಕ್ಸ್ಟ್ ಮಂದಿ ಹೇಳಿದ್ರು ಅವನು ಮತ್ತೆ ಕಿರಾಣಿ ಅಂಗಡಿ ವ್ಯಾಪಾರಸ್ಥ. ಮತ್ತು ಹಿಂಗಾಗಿ ಅದು ಎಷ್ಟು ಮಂದಿ ಬರ್ತದೆ ಮುಂದೆ ಯಾರಿಗೆ ಗೊತ್ತಿಲ್ಲ. ಹೀಗಾಗಿ ಇವ್ರು ಸರಿಯಾಗಿ ಅದ್ರ ಬಗ್ಗೆ ಇದ್ದಿಲ್ಲ. ಮತ್ತು ಇಲ್ಲಿ ಲೋಕಲ್ ಯಾರು ಅದ್ರ ಬಗ್ಗೆ ಅವರು ಆಫೀಸರ್ ಬಂದು ದೊಡ್ಡ ದೊಡ್ಡ ಯಾರು ಮೇಲಾಧಿಕಾರಿಗಳು ಯಾರು ಡಿ ಸಿ ಅವ್ರು ಬಂದಿಲ್ಲ, ಯಾರು ಬಂದಿಲ್ಲ ಮನೆಗಳಿಗೆ ಆಸೆ. ನನ್ನ ಹೆಸರು ರೇವಣ ಸಿದ್ದಮಣ್ಣೂರು ಅಂತೇಳಿ, ಮನುಗುಳಿ ಗ್ರಾಮದವರು. ಕರೋನಾ ವಿಷಯದ ಬಗ್ಗೆ, ಕರೋನಾ ಈ ರಾಜ್ಯದಲ್ಲಿ ಮಹಾಮಾರಿಯಾಗಿ ಹಬ್ಬತಾ ಇದೆ, ಅತಿ ಹೆಚ್ಚಿನ ವೇಗದಲ್ಲಿ ಆತಂಕದ ರೀತಿಯಲ್ಲಿ ಹಬ್ಬತಾ ಇದೆ. ಇದನ್ನು ಕೇಂದ್ರ ಸರ್ಕಾರ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಬೇಕು. ರಾಜ್ಯ ಸರ್ಕಾರವೂ ಕೂಡ ಅದೇ ರೀತಿ ಹೆಚ್ಚಿನ ಕ್ರಮವನ್ನು ಕೈಗೊಳ್ಳಬೇಕು. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕರೋನಾ ಹಬ್ಬುತ್ತಿರುವುದರಿಂದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ಇದಕ್ಕಿಂತ ಹೆಚ್ಚಿಗೆ ಗಮನವನ್ನು ಕೊಟ್ಟು ಎಲ್ಲ ಖಾಸಗಿ ಆಸ್ಪತ್ರೆಗಳನ್ನು ಕೂಡ ವೈದ್ಯರು ಸರಿಯಾಗಿ ಸ್ಪಂದಿಸ್ತಿಲ್ಲ, ಅವರನ್ನು ಕೂಡ ಸಚಿವರು ಗಮನಕ್ಕೆ ತಗೊಂಡು ಅವ್ರನ್ನ ಸರಿಯಾದ ರೀತಿಯಲ್ಲಿ ಅವರನ್ನು ನಿರ್ವಹಿಸಲು ಅವಕಾಶ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಉಸ್ತುವಾರಿ ಸಚಿವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈಗ ಕೆಲಸ ಮಾಡಿದ್ದಾರೆ, ಆದರೂ ಕೂಡ ತೃಪ್ತಿ ಇಲ್ಲ. ಇನ್ನೂ ಹೆಚ್ಚಿನ ಕೆಲಸ ರೀತಿಯಲ್ಲಿ ಈ ನಮ್ಮ ಜಿಲ್ಲೆಯಲ್ಲಿ ಈ ಕರೋನಾವನ್ನು ನಿಯಂತ್ರಿಸುವಲ್ಲಿ ಯಶಸ್ವಿ ಆಗಬೇಕಂತೇಳಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಅಂತೇಳಿ ನಾನು ಹಬ್ಬುತ್ತಿರುವಂಥ ಈ ಕರೋನಾವನ್ನು ನಿಯಂತ್ರಿಸುವಲ್ಲಿ ಹೆಚ್ಚು ಕಡಿಮೆ ಯಶಸ್ವಿ ಆಗ್ತಾ ಇದ್ದಾರೆ. ಅದರ ಜೊತೆ ಜಿಲ್ಲಾ ಉಸ್ತುವಾರಿ ಸಚಿವರು ತಾವು ಕೂಡ ಈ ಬಿಜಾಪುರ ಜಿಲ್ಲೆಯನ್ನು ಮಾದರಿ ಜಿಲ್ಲೆಯನ್ನಾಗಿ ಮಾಡ. ನಾನು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾದ ಚಂದ್ರಶೇಖರ ಗೌಡ ಸುಮ್ಮನಗೌಡ ಪಾಟೀಲ್ ಮನುಗುಳಿ, ಈ ಮೊದಲನೇದಾಗಿ ಕನ್ನಡ ಟಿ ವಿ ಅವರಿಗೆ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ಈ ಕರೋನಾ ಮಹಾಮಾರಿ, ಇವತ್ತು ನಾವು ಮೊದಲ ಸಿಟಿಗಟ್ಟೆ ಅಂದರೆ ಜಿಲ್ಲಾ ಲೆವೆಲದಲ್ಲಿ ಏನು ಮಹಾಮಾರಿ ಇತ್ತು, ಇವತ್ತು ಹಳ್ಳಿ ಕಡೆಯೂ ಆ ಮಹಾಮಾರಿ ರೋಗ ಹಬ್ಬಲಾಕತ್ತದ. ಅದಕ್ಕೆ ಈ ಸ್ಥಳೀಯ ಏನು ಇವತ್ತು ತಹಸೀಲ್ದಾರ್ ಇರ್ಬೋದು, ಅನೇಕ ಅಧಿಕಾರಿಗಳು ಮೇಲಾಧಿಕಾರಿಗಳು ಅದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇವತ್ತು ಮನಗುಳಿಯಲ್ಲಿ ಏನು ಒಂದು ಪಾಸಿಟಿವ್ ಬಂದದ, ಇವತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಅವನ ಒಂದು ಅಡ್ಮಿಟ್ ಆಗ್ಯಾನ, ಅವನಿಗೆ ಸರಿಯಾದ ಒಂದು ಚಿಕಿತ್ಸೆ ಇಲ್ಲ ಅಂತ ಇವತ್ತು ನಮಗೆ ಅವ್ರು ಫೋನ್ ಮಾಡಿ ಹೇಳಿದರು. ಅವಂದು ಆ ಪಾಸಿಟಿವ್ ಏನು ಬಂದದ ಪಾಸಿಟಿವ್, ಅವಂಗೆ ಕೊಟ್ಟಿದ್ದು ದ್ರವ ಪರೀಕ್ಷೆಗೆ 1ನೇ ತಾರೀಕಿಗೆ, ಅದು ಅವಂಗೆ ರಿಪೋರ್ಟ್ ಬಂದಿದ್ದು 30ನೇ ತಾರೀಕಿಗೆ ಕೊಟ್ಟಿದ್ದು ದ್ರವ ಅಂತೇಳಿ ಬಂದದ. ಅಂದ್ರೆ ಇದ್ರ ಮ್ಯಾಗಿಂದ ಈ ಜಿಲ್ಲಾಡಳಿತ ಇವತ್ತು ಯಾವ ರೀತಿ ಕ್ರಮ ಅದರ ಬಗ್ಗೆ ತಗೋತಾರೆ. ಅವಂಗೆ ಸರಿಯಾದ ಅವ ಜನರಲ್ ವಾರ್ಡ್ನಾಗ ಅದಾನಂತ, ಅವಂಗೆ ಸರಿಯಾದ ಚಿಕಿತ್ಸೆ ಇಲ್ಲ. ಏನು COVID-19 ಏನು ಆ ರೋಗಕ್ಕೆ ಏನು ಔಷಧ ಕೊಡಬೇಕು, ಸರಿಯಾದ ಒಂದು ಟ್ರೀಟ್ಮೆಂಟ್ ಇಲ್ಲ. ಅವನು ಪಾಸಿಟಿವ್ ಬಂದಿರ್ಬೋದು, ಆದರೆ ಅದು 30ನೇ ತಾರೀಕು 1ನೇ ತಾರೀಕು ಇದು ಕನ್ಫ್ಯೂಸ್ ಅದ. ಮತ್ತು ಇವತ್ತು ಹಳ್ಳಿಯಲ್ಲಿ ಏನು ಮಹಾಮಾರಿ ಹೋಗಿದ್ದು ಹಬ್ಬಲ ಆಗ್ತದೆ ಒಂದು, ಇವತ್ತು ಎಲ್ಲರೂ ಈ ಮತ್ತೆ ಏನು ಲಾಕ್ಡೌನ್ ಇವ್ರು ರವಿವಾರ ಒಂದೇ ಮಾಡ್ಯಾರ, ಒಂದು ಅದಕ್ಕೊಂದು ಯಾವುದೇ ಒಂದು ವ್ಯವಹಾರ ಆಗ್ಬೇಕಾದ್ರೆ ಅದಕ್ಕೊಂದು ಟೈಮಿಂಗ್ ಹಾಕಬೇಕು. ಇವತ್ತು ಸಮಯ ಬೆಳಗ್ಗೆ 10 ಗಂಟೆಯಿಂದ ಅಷ್ಟೇ 1 ಗಂಟೆ ತನ, 1 ಗಂಟೆ ಅಲ್ಲಿಂದ ನಂತರ 5:30 to 5:30 ಯಾವುದೇ ಇವತ್ತು ಏನು ಮಹಾಮಾರಿ ರೋಗ ಲಾಕ್ಡೌನ್ ಸಡಿಲಿಕ್ಕೆ ಮಾಡಿದರು. ಇವತ್ತು ನಮಗೆ ಮಹಾಮಾರಿ ರೋಗಿದು ಹಳ್ಳಿಯೊಳಗೆ ಹಾಕ್ಬೇಕಾದ್ರೆ ಈ ಮಹಾರಾಷ್ಟ್ರದಲ್ಲಿ ಏನು ಈ ರೋಗ ಅದ, ಈ ರೋಗ ಇವತ್ತು ಬರ್ಬೇಕಾದ್ರೆ ನಮಗೆ ಸಡಿಲ್ ಮಾಡೋದ್ರಿಂದ ನಮ್ಮ ಇವತ್ತು ಮಹಾರಾಷ್ಟ್ರದಿಂದ ಜನ ಗುಳಿ ಹೋದವರು, ಇಲ್ಲಿ ಸಚಿವರು ಸರಿಯಾದ ಒಂದು ಕ್ರಮ ತಗೋಬೇಕು. ಇವತ್ತು ನಮ್ಮ ಜಿಲ್ಲಾ ನಮ್ಮ ಬಿಜಾಪುರ ಜಿಲ್ಲೆಯವರೇ ಒಂದು ಉಸ್ತುವಾರಿ ಸಚಿವರು ಇದ್ರೆ ಒಂದು ಹೆಚ್ಚಿನ ಅನುಕೂಲ ಆಗಿತ್ತಂತ ನಾವು ಭಾವನೆ ಮಾಡ್ತೇವೆ. ಅದ್ರ ಜೊತೆಗೆ ಇವರು ಜಿಲ್ಲಾ ಉಸ್ತುವಾರಿ ಸಚಿವರು ಇವು ಎಲ್ಲ ಈ ಮಹಾರಾಷ್ಟ್ರದಿಂದ ಹೊರಗಿನಿಂದ ಬರೋರ ಮೇಲೆ ಒಂದು ಕ್ವಾರಂಟೈನ್ ಮಾಡಿಸಿ ಒಂದು ಒಳ್ಳೆಯ ರೀತಿಯಿಂದ ಅವ್ರು ನಾವು ಈ ಕ್ವಾರಂಟೈನ್ಗೆ ಒಳಪಡಿಸಿದ್ರೆ ಮುಂದೆ ಮತ್ತು ಈ ಜಿಲ್ಲಾ ಆಡಳಿತದವರು ಸರಿಯಾಗಿ ಒಂದು ಕರೋನಾ ನಿಯಂತ್ರಣದ ಬಗ್ಗೆ ಹಳ್ಳಿಗೆ ಹಬ್ಬಿತಪ್ಪ ಅಂದ್ರೆ ನಮಗೆ ಜೀವನ ಸಾಗಿಸೋದು ದುಸ್ತರ ಆಗ್ತದೆ. ಅದಕ್ಕೆ ಹಳ್ಳಿ ಕಡೆಗೆ ಒಂದು ಹೆಚ್ಚಿನ ಗಮನ ಕೊಟ್ಟು ಅವರು ಈ ಮಹಾಮಾರಿ ರೋಗವನ್ನು ನಿಯಂತ್ರಣ ಮಾಡಬೇಕು. ಅದಕ್ಕೆ ತಮ್ಮ ಈ ಪ್ರಜಾ ಟಿ ವಿ ಇದು ಕನ್ನಡ ಟಿ ವಿ ಮುಖಾಂತರ ನಾವು ಜಿಲ್ಲಾಡಳಿತಕ್ಕೂ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಬಿಜಾಪುರದವರು ಇದ್ರೆ ಒಳ್ಳೆಯದಾಗ್ತಿತ್ತು. ಆದರೂ ಜಿಲ್ಲಾ
ಬಿಜಾಪುರ ಜಿಲ್ಲೆಯವರು ಮಂತ್ರಿ ಇಲ್ಲದ ಕಾರಣ ಪಕ್ಕದ ಬೆಳಗಾವಿ ಜಿಲ್ಲೆಯವರು ಮಾಡಿದ್ದಾರೆ. ಆದಷ್ಟು ಅವ್ರು ಹೆಚ್ಚಿಗೆ ಒಂದು ಬಿಜಾಪುರ ಜಿಲ್ಲೆ ಒಂದು ಮುತುವರ್ಜಿ ವಹಿಸಿ ಹೆಚ್ಚಿಗೆ ಈ ಕರೋನಾ ನಿಯಂತ್ರಣ ಬಗ್ಗೆ ಅವರು ಪ್ರಯತ್ನ ಮಾಡಬೇಕು, ಜಿಲ್ಲಾಡಳಿತ ಸೂಚನೆ ಕೊಡಬೇಕಂತ ಅವರಲ್ಲಿ ನಾವು ಕೇಳ್ಕೊತೇವೆ. ಈ ಮುಖಾಂತರ ನಾವು ಜಿಲ್ಲಾಡಳಿತಕ್ಕೂ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಬಿಜಾಪುರದವರಿದ್ದರೂ ಒಳ್ಳೆಯದಾಗ್ತಿತ್ತು. ಆದರೆ ಜಿಲ್ಲಾ ಬಿಜಾಪುರ ಜಿಲ್ಲೆಯವರು ಮಂತ್ರಿ ಇಲ್ಲದ ಕಾರಣ ಪಕ್ಕದ ಬೆಳಗಾವಿ ಜಿಲ್ಲೆಯವರು ಮಾಡಿದ್ದಾರೆ. ಆದಷ್ಟು ಅವರು ಹೆಚ್ಚಿಗೆ ಒಂದು ಬಿಜಾಪುರ ಜಿಲ್ಲೆ ಒಂದು ಮುತುವರ್ಜಿ ವಹಿಸಿ ಹೆಚ್ಚಿಗೆ ಈ ಕರೋನಾ ನಿಯಂತ್ರಣ ಬಗ್ಗೆ ಅವರು ಪ್ರಯತ್ನ ಮಾಡಬೇಕು ಜಿಲ್ಲಾಡಳಿತ. ಸರ್ ನಮಸ್ತೆ. ನಮಸ್ಕಾರ ಸರ್. ನಮ್ಮ ಪ್ರಶ್ನೆ ಬಂದುಬಿಟ್ಟು ದಿನೇ ದಿನ ಇವರುಗಳನ್ನು ನೇಮಕ ಮಾಡಿದ್ದಾರೆ, ಆ ಒಂದು ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು ಈ ಒಂದು ಕರೋನಾ ನಿಯಂತ್ರಿಸುವಲ್ಲಿ ಸಾಕಷ್ಟು ಯೋಜನೆಗಳನ್ನು ಹಾಕಿದ್ದಾರೆ. ಸೊ ಆ ಯೋಜನೆಗಳ ಬಗ್ಗೆ ತಾವೇನು ಹೇಳೋಕ್ಕೆ ಇಚ್ಛಪಡ್ತೀರಿ? ಅವ್ರ ಕಾರ್ಯವೈಖರಿ ಬಗ್ಗೆ ತಮಗೇನು ತೃಪ್ತಿ ಆಗಿದೆ ಅಥವಾ ಇಲ್ಲವೋ? ನಾನು ರಾಜೇಂದ್ರ ಪಾಟೀಲ್, ಮನುಗುಳಿ ಗ್ರಾಮ. ಈಗ ತಾವು ಕೇಳಿದ ಪ್ರಶ್ನೆಗೆ ಉಸ್ತುವಾರಿ ಸಚಿವರು ಈ ಕೊರೋನಾ ನಿಯಂತ್ರಣದಲ್ಲಿ ಯೋಗ್ಯ ಕ್ರಮ ಕೈಗೊಂಡು ಯಶಸ್ವಿ ಆಗ್ಯಾರೋ ಇಲ್ಲ ಅಂತ ಕೇಳಿದ್ರಿ. ನನ್ನ ಪ್ರಕಾರ ಯಶಸ್ವಿ ಅವರು ಆಗಿಲ್ಲ. ಯಾಕಂತಂದರೆ ಅವರು ಒಂದೇದ್ದು ಅವರು ನಮ್ಮ ಜಿಲ್ಲಾದವರು ಅಲ್ಲ, ಹೊರಗಿನವ್ರು ಅದಾರೆ. ಏನೋ ಕಾಟಾಚಾರಕ್ಕೆ ನಮ್ಮ ವಿಜಾಪುರಕ್ಕೆ ಬಂದು ಅಧಿಕಾರಿಗಳು ಮೀಟಿಂಗ್ ತೊಗೊಂಡು ಹೋಗುವಂಥ ವ್ಯವಸ್ಥೆ ಅವ್ರು ಇಟ್ಕೊಂಡಾರೆ. ಎಲ್ಲಿ ತಾಲೂಕಾ ಮಟ್ಟದಲ್ಲಿ ಅವ್ರು ಭೇಟಿ ಮಾಡಿಲ್ಲ, ಯಾವ ಗ್ರಾಮದಲ್ಲಿ ಹೊಸದಾಗಿ ಕೊರೋನಾ ಬಂದದ ಆ ಗ್ರಾಮದ ಭೇಟಿ ಕೊಟ್ಟಿಲ್ಲ. ಈ ಥರ ಆಗಿ ಅವ್ರಿಗೆ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಬಂದು ಹೋಗುವಂಥ ಪರಿಸ್ಥಿತಿ. ಆಮೇಲೆ ಅಧಿಕಾರಿಗಳು ಅವ್ರ ಮಾತು ಎಷ್ಟು ಮಟ್ಟಿಗೆ ಕೇಳ್ತಾರೋದು ಅವ್ರಿಗೆ ಗೊತ್ತ, ಅಧಿಕಾರಿಗಳಿಗೆ ಗೊತ್ತ. ಯಾಕಂತಂದರೆ ಈಗ ನಾವು ಕ್ವಾರಂಟೈನ್ ಸೆಂಟ್ರದಲ್ಲಿ ನೋಡೇವು ನಾವು, ಆ ಜನ ಹೊರಗೆ ಅಡ್ಡಾಡ್ತಿದ್ರು. ಪಂಚಾಯತಿ ಮುಖ್ಯಾಧಿಕಾರಿಗಳನ್ನ ಕೇಳಿದಾಗ ಅವರು ಕ್ವಾರಂಟೈನಾಗ ಅದಾರೆ ರೀ, ಅವರೇನು ರೋಗ ಬಂದವರಲ್ಲ ಅಥವಾ ವೈರಸ್ ಬಂದವರಲ್ಲ, ಅದಕ್ಕೆ ಅವ್ರು ಅಡ್ಡಾಡ್ಬೋದು, ಈಗ ನಾವು ಅಡ್ಡಾಡ್ತೀವಿ ಅವರು ಮತ್ತು ಹಂಗಾದ್ರೆ ನಾ ಕೇಳಿದೆ ಮುಂದೆ ಕ್ವಾರಂಟೈನಾಗ ಯಾಕೆ ಇಟ್ಟಿರಿ ಅವ್ರನ್ನ ಅಂತ ಕಾರಣ. ಇಲ್ಲ, ಸರ್ಕಾರಿ ಆದೇಶ ಐತಿ, ಇಟ್ಟಿರ್ತೀವಿ. ಅವ್ರು ಹೊರಗೆ ಅಡ್ಡಾಡಿದ್ರೆ ಏನಾಗ್ತದೆ ಅಂತಂದರೆ ಬೇಜವಾಬ್ದಾರಿ ಉತ್ತರ ಕೊಟ್ರು ಪಂಚಾಯತಿ ಮುಖ್ಯಾಧಿಕಾರಿಗಳು ಮನುಗುಳಿಯವರು. ಹೀಗಿದ್ದಾಗ ಅಧಿಕಾರಿಗಳು ಸರ್ಕಾರಿ ಮೇಲಾಧಿಕಾರಿ ಕೈಯಲ್ಲಿ ಇಲ್ಲ, ಅವ್ರ ಕಂಟ್ರೋಲ್ ಅವ್ರ ಮ್ಯಾಗೆ ಇಲ್ಲ ಅನ್ನುವಂಥದ್ದು ಎದ್ದು ಕಾಣ್ತದೆ. ಮತ್ತು ಇದೆಲ್ಲ ಅವರು ಉಸ್ತುವಾರಿ ಸಚಿವರು ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ನೋಡಬೇಕಾಗಿತ್ತು. ಇಂಥವು ಪ್ರಕರಣ ಭಾಳ ಆಗ್ಯಾವೆ ಎಲ್ಲ ಕಡೆ, ಆದರೂ ನೋಡಿಲ್ಲ. ಮತ್ತು ಇನ್ನೊಂದಂದ್ರೆ ಈಗ ಕೊರೋನಾ ಅವರು ಸರಿಯಾಗಿ ನಿಯಂತ್ರಣ ಕ್ರಮ ಕೈಗೊಂಡಿದ್ರಂದ್ರೆ ಈ ಥರ ಕೊರೋನಾ ಹಬ್ಬತೇ ಇರಲಿಲ್ಲ. ಈ ಗ್ರಾಮ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ ಮೊದಲು ಬಿಜಾಪುರದಲ್ಲಿ ಮಾತ್ರ ಇತ್ತು, ಈಗ ಬರಬರ್ತಾ ಗ್ರಾಮ ಮಟ್ಟದಲ್ಲಿ ತಾಲೂಕಾ ಮಟ್ಟದಲ್ಲಿ ಬಂತು, ಇವತ್ತು ಗ್ರಾಮ ಮಟ್ಟದಲ್ಲಿ ಐತಿ. ಇವತ್ತು ನಮ್ಮ ಮನುಗುಳಿ ಒಳಗೂ ಕೊರೋನಾ ಒಂದು ಕೇಸ್ ಸಿಕ್ಕದು, ಹತ್ತಿರಕಾಳದೊಳಗೆ ಅದಾವು, ಉಕ್ಲಿ ಒಳಗೆ ಅದಾವು, ಇಂಗ್ಲೇಶ್ವರ್ನಾಗ ಬಂದವು, ಬಾಗೇವಾಡಿ ಒಳಗೆ ಬಂದವು. ಇದೆಲ್ಲ ನೋಡಿದರೆ ವೈಫಲ್ಯನೇ ಇದು ಸರ್ಕಾರದ. ಜನರು ಸ್ಪಂದಿಸಂಗಿಲ್ಲ, ಇದು ಒಂದು ಕಡೆ ಇದ್ರೂ ಜನರನ್ನು ಹತ್ತಿಕೊಂಡಿಸು ಸರ್ಕಾರಕ್ಕೆ ಸಾಧ್ಯ ಐತಿ. ಸರ್ಕಾರ ಉಸ್ತುವಾರಿ ಸಚಿವರು ಯಾವ ಥರ ಆದೇಶ ಮಾಡ್ತಾರೋ ಗೊತ್ತಿಲ್ಲ, ಯಾಕಂದರೆ ಅವ್ರ ಜವಾಬ್ದಾರಿ ಅವ್ರ ಮೇಲೆ, ಅದಕ್ಕೆ ಅವ್ರ ಹೆಸರು ತಗೋತೀನಿ ನಾನು. ಅವರನ್ನು ಲಕ್ಷ್ಯ ಕೊಟ್ಟು ಅದನ್ನು ಕಂಟ್ರೋಲ್ ಮಾಡ್ಬೋದಾಗಿತ್ತು, ಸರ್ಕಾರಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿ ಜನರನ್ನು ಕಂಟ್ರೋಲ್ ಮಾಡ್ಬೋದಾಗಿತ್ತು, ಅವ್ರು ಮಾಡಿಲ್ಲ. ಈ ಥರ ಆಗಿ ಅವ್ರದ್ದು ಪೂರ್ಣ ವೈಫಲ್ಯ ಅಂತ ಕಂಡು ಬರ್ತದೆ ಇದರೊಳಗೆ. ಇದೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ದಿನೇ ದಿನೇ ಅತಿ ವೇಗವಾಗಿ ಹರಡತಕ್ಕಂಥ ಈ ಕರೋನಾ ವೈರಸ್ಸನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರತಿಯೊಂದು ಜಿಲ್ಲೆಗೆ ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಿದ್ದಾರೆ. ಅದೇ ರೀತಿ ವಿಜಯಪುರ ಜಿಲ್ಲೆ ಉಸ್ತುವಾರಿ ಅದರಂತೆ ಈಗ ನಮ್ಮ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶ್ರೀಮತಿ ಶಶಿಕಲಾ ಜೊಲ್ಲೆ ಮೇಡಮ್ ಅವರು, ಪಕ್ಕದ ಬೆಳಗಾವಿ ಜಿಲ್ಲೆಯವರಾದರೂ ಸಹ ವಿಜಯಪುರ ಜಿಲ್ಲೆಗೆ ಮೇಲಿಂದ ಮೇಲೆ ಭೇಟಿ ಕೊಟ್ಟು ವಿಜಯಪುರ ಜಿಲ್ಲೆಯಲ್ಲಿ ಕರೋನಾ ರೋಗ ತಡೆಗಟ್ಟುವ ನಿಟ್ಟಿನಲ್ಲಿ ಅಧಿಕಾರಿಗಳನ್ನೇ ಮಾಡುತ್ತಿದ್ದಾರೆ. ಉಸ್ತುವಾರಿ ಸಚಿವರಾಗಿ ತಿಂಗಳಿಂದ ಹೇಗೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ರಾಜ್ಯ ಮಟ್ಟದ ಉಸ್ತುವಾರಿ ವೀಕ್ಷಕರು ಹಾಗೂ ಉಸ್ತುವಾರಿ ಸಚಿವರು ಈಗಾಗಲೇ 4 ತಿಂಗಳಿಂದ ನಡೆಸಿಕೊಂಡು ಬಂದಂಥ ಕೆಲಸವನ್ನು ಇನ್ನೂ ಉತ್ತಮ ರೀತಿಯಲ್ಲಿ, ಅಂದರೆ ಈಗ 15 ದಿವಸಕ್ಕೊಮ್ಮೆ, ಒಂದು 20 ದಿವಸಕ್ಕೊಮ್ಮೆ ಸಭೆ ನಡೆಸೋದಕ್ಕಿಂತ ಪ್ರತಿ ವಾರಕ್ಕೊಮ್ಮೆ ಅದರ ಸಭೆಯನ್ನು ನಡೆಸಿ ಅಧಿಕಾರಿಗಳಿಗೆ ಕೆಲಸದ ಹಂಚಿಕೆಯನ್ನು ಮಾಡಿ ವಿಜಯಪುರ ಜಿಲ್ಲೆಯ ಜನರು ನೆಮ್ಮದಿಯಿಂದ ಜೀವನ ಸಾಗಿಸುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡು ಕರೋನಾ ರೋಗ ನಿಯಂತ್ರಣಕ್ಕೆ ಎಲ್ಲ ಅಧಿಕಾರಿಗಳಿಗೆ ಅಧಿಕಾರವನ್ನು ಹಂಚಿಕೆ ಮಾಡಿಕೊಡಬೇಕೆಂದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಶಿಕಲಾ ಜೊಲ್ಲೆ ಮೇಡಮ್ ಅವರಲ್ಲಿ ನಾನು ವಿನಂತಿಸುತ್ತೇನೆ.
ಹಾಂ ಹೇಳ್ರಿ. ನಾನು ವಿಶ್ವನಾಥ್ ಬಸನಗೌಡ ಪಾಟೀಲ್ ಮನಗುಳಿ ಮತ್ತು ಕ್ಷೇತ್ರದ ಎ ಪಿ ಎಂ ಸಿ ಸದಸ್ಯನಿದ್ದು ಈ ಮಹಾಮಾರಿ ಕೊರೋನಾ ವಿಷಯದಲ್ಲಿ ಬಹಳಷ್ಟು ಜನ ಇದನ್ನು ನಿರ್ಲಕ್ಷ್ಯ ಭಾವನೆಯಿಂದ ನೋಡಾಕತ್ತಾರೆ. ಇದು ಬಹಳ ಸಣ್ಣ ಜಡ್ ಅದ, ಅದನ್ನು ನಾವು ದ್ವಾಡ ಮಾಡ್ಕೊಳಕತ್ತೇವೆ. ಆದಷ್ಟು ಅದು ಏನದ ಅಂತಂದರೆ, ನಾವು ಎಲ್ಲರೂ ನಮ್ಮ ನಮ್ಮ ಮುತುವರ್ಜಿ ವಹಿಸಿ ನಮ್ಮ ನಮ್ಮ ಅಭಿಪ್ರಾಯದಂತೆ ನಾವು ಪಬ್ಲಿಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಅಥವಾ ಒಬ್ಬರಿಂದ ಒಬ್ಬರು ದೂರಿದ್ದು ಮಾಸ್ಕನ್ನು ಹಾಕ್ಕೊಳ್ಳೋದು ಇದನ್ನೆಲ್ಲ ಮಾಡ್ಕೋತಾ ಇದ್ರೆ ಇದು ಸಣ್ಣ ಪ್ರಮಾಣದ ಜಡ್ಡೆ ಅದ. ಇದಕ್ಕೆ ಏನಾದ್ರೂ ವ್ಯಾಕ್ಸಿನ್ ಸಿಕ್ಕಿಲ್ಲ ಮತ್ತು ಅದು ಆಗುತ್ತಾನು. ಈ ಜಿಲ್ಲೆ ಒಳಗೆ ಬರತಕ್ಕಂಥ ಈ ರೋಗ ಈಗ ಹಳ್ಳಿ ಕಡೆ ಮುಖ ಮಾಡ್ಯದ. ಆದ್ದರಿಂದ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಅಥವಾ ರಾಜ್ಯ ಸರ್ಕಾರದವರು ಇದನ್ನು ಹಳ್ಳಿ ಕಡೆ ಮುಖ ಮಾಡಲಾರ್ದಂಗೆ ಮಾಡ್ಬೇಕಂತಂದ್ರೆ ಬಹಳ ಕಾಳಜಿ ವಹಿಸಬೇಕಾಗ್ಯದ. ಈ ನಮ್ಮ ವಿಜಯಪುರ ಜಿಲ್ಲೆ ಬಗ್ಗೆ ಹೇಳಬೇಕಾದ್ರೆ ಮೊದಲು ಬರೀ ಇದು ಜಿಲ್ಲೆ ಒಳಗೇ ಇತ್ತು, ಈಗ ತಾಲೂಕಿಗೆ ಹಳ್ಳಿ ಹಳ್ಳಿಗೂ ಬಂದದ. ಈ ಓಣಿ ಓಣಿಗೆ ಬಂತಂದ್ರೆ ಇದು ಇಲ್ಲಿ ಸಂಸಾರ ಮಾಡೋದು ವಾಜ್ಯ ಆಗ್ತದೆ. ಅದರ ಸಲುವಾಗಿ ಜಿಲ್ಲಾ ಉಸ್ತುವಾರಿಯವರು ಬರೀ ಬಂದು ಮೀಟಿಂಗ್ ಮಾಡಿ ಹೋಗಬಾರ್ದು. ಉಸ್ತುವಾರಿ ಸಚಿವರು ಅದರ ಬಗ್ಗೆ ಈ ಹಳ್ಳಿ ಕಡೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕು. ಮತ್ತು ಇನ್ನು ಮುಂದೆ ಈ ಮಹಾಮಾರಿ ಅತಿ ವೇಗವಾಗಿ ಹರಡದಂತೆ ಇದನ್ನು ತಡೆಹಿಡಿಬೇಕು. ಮತ್ತು ಇಲ್ಲಿ ಮನಗುಳಿ ಒಳಗೆ ಪಾಸಿಟಿವ್ ಆದತ್ತಾರ, ಅದು ನೆಗೆಟಿವ್ ಆದತ್ತಾರ, ಪಾಸಿಟಿವ್ ಆದತ್ತಾರ, ಕ್ವಾರಂಟೈನ್ ಮಾಡ್ಯಾರ, ಅದರ ಸರಿಯಾದ ರಿಪೋರ್ಟ್ ಇಲ್ಲ. ಮತ್ತು ಈ ದವಾಖಾನಿ ಬಗ್ಗೆ ಹೆಚ್ಚಿನ ಗಮನ ಜಿಲ್ಲಾ ಉಸ್ತುವಾರಿ ಸಚಿವರಾಯಿತು ಅಥವಾ ಜಿಲ್ಲಾ ಡಿ ಎಚ್ ಓ ಆಯಿತು ಯಾರೂ ವಹಿಸೋದಿಲ್ಲ. ಹೆಲ್ತ್ ಸೆಂಟರ್ ಅದ ಮನಗುಳಿ ಒಳಗೆ, ಹೆಲ್ತ್ ಸೆಂಟ್ರ್ ಇದ್ರೂ ಅದಕ್ಕೆ ಸರಿಯಾದ ಡಾಕ್ಟ್ರ್ ಇಲ್ಲ, ಸರಿಯಾದ ಟ್ರೀಟ್ಮೆಂಟ್ ಇಲ್ಲ, ಹೀಗೆಲ್ಲ ಇರೋದ್ರಿಂದ ಈ ಕೊನೆಯದಾಗಿ ಹಾವೇರಿ ತಾಲೂಕಿನ ವರದಿಗಾರರಾದ ನಮ್ಮ ಸೋಮಶೇಖರ್ ಅವರು ಕಳುಹಿಸಿದ ಆ ಜನರ ಅಭಿಪ್ರಾಯ ಏನಿದೆ ತಿಳಿದುಕೊಳ್ಳೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಶಾಂತ್ ಮಾಳಗಿ, ಹಾವೇರಿ ಜಿಲ್ಲಾ ರಟ್ಟಿಹಳ್ಳಿ ತಾಲೂಕು ಮಾನವ ಹಕ್ಕುಗಳು ಭ್ರಷ್ಟಾಚಾರ ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಮಾತಾಡ್ತಾ ಇರೋದು. ಇಂದು ನಾನು ಮಾತಾಡ್ತಕ್ಕಂಥ ವಿಷಯ COVID-19 ಕೊರೋನಾ ಮಹಾಮಾರಿಯ ಬಗ್ಗೆ. ಈ ಕೊರೋನಾ ರೋಗ ನಮ್ಮ ಜಿಲ್ಲೆಯಲ್ಲಿ, ಹಾವೇರಿ ಜಿಲ್ಲೆಯಲ್ಲಿ ಹಾಗೂ ಹಿರೇಕೆರೂರು ತಾಲೂಕಿನಲ್ಲಿ ಇರಲಿಲ್ಲ. ಕೊರೋನಾ ಮುಕ್ತ ಜಿಲ್ಲೆ ಆಗಿತ್ತು ನಮ್ಮ ಹಾವೇರಿ. ಆದರೆ ಈಗ ಹಾವೇರಿಯಲ್ಲಿರ್ಬೋದು, ಹಿರೇಕೆರೂರು ತಾಲೂಕಿನ ಗ್ರಾಮಗಳಲ್ಲಿರ್ಬೋದು ಸೋಂಕಿತರು ಇದ್ದಾರೆ. ಈ ಸೋಂಕು ಎಲ್ಲ ಕಡೆ ಹರಡ್ತಾ ಇದೆ. ದಯವಿಟ್ಟು ಇದನ್ನು ಇನ್ನೂ ಜಾಸ್ತಿ ಆಗದೆ ಇರೋಂಗೆ ನಾವು ಕೈಗೊಳ್ಳಬೇಕು, ಕ್ರಮಗಳನ್ನ ತಗೋಬೇಕು. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಸವರಾಜ ಬೊಮ್ಮಾಯಿ ಅವರು ಹಾಗೂ ಕೃಷಿ ಸಚಿವರು ಬಿ ಸಿ ಪಾಟೀಲ್ ಅವರು ಶ್ರಮ ಪಡ್ತಾ ಇದ್ದಾರೆ. ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದಾರೆ. ಏನು ಲಾಕ್ಡೌನ್ ಮಾಡಬೇಕು ಅಂತ ಸಿದ್ದರಾಮಯ್ಯ ಅವ್ರ ಹತ್ರ ಮನವಿ ಕೊಟ್ಟಿದ್ದಾರೆ. ಲಾಕ್ಡೌನ್ ಆಗುತ್ತೋ ಬಿಡುತ್ತೋ, ಆದರೆ ನಾವು ಅವರಿಗೆ ಸಪೋರ್ಟ್ ಮಾಡಬೇಕು. ಈ ಸೋಂಕಿತ ಜಾಗಗಳಿಗೆ ಹೋಗೋದನ್ನು ಕಡಿಮೆ ಮಾಡಬೇಕು. ಮನೆಯಲ್ಲಿರಿ, ಸೇಫ್ ಆಗಿರಿ. ಇನ್ನೂ ಹರಡದೇ ಇರೋಂಗೆ ನೋಡಿಕೊಂಡು ಮತ್ತೆ ನಮ್ಮ ಹಾವೇರಿ ಜಿಲ್ಲೆ ಕೊರೋನಾ ಮುಕ್ತ ಜಿಲ್ಲೆ ಅಂತ ಅನ್ಸ್ಕೋಬೇಕು. ಆ ರೀತಿ ಮಾಡೋಕ್ಕೆ ನಾವು ಸಪೋರ್ಟ್ ಮಾಡಬೇಕು. ದಯವಿಟ್ಟು ಒಂದು ಮನವಿ ನಮ್ಮ ಗೃಹ ಸಚಿವರಿಗೆ. ಬಸವರಾಜ ಬೊಮ್ಮಾಯಿಯವರೇ, ಈಗ ಸೋಂಕಿತರು ಇಷ್ಟು ಜನ ಇದ್ದಾರಲ್ಲ, ಅವರಿಗೆ ದಯವಿಟ್ಟು ಉಚಿತ ಚಿಕಿತ್ಸೆ ಕೊಡೋದಕ್ಕಾದರೆ ಕೊಟ್ಟು ಬೇಗ ಅವ್ರನ್ನ ಗುಣಮುಖರನ್ನಾಗಿ ಮಾಡೋ ವ್ಯವಸ್ಥೆಯನ್ನು ನೀವು ಮಾಡಬೇಕು ಅಂತ ನಮ್ಮದೊಂದು ಮನವಿ. ಕೊನೆಯದಾಗಿ ನಿಸ್ವಾರ್ಥ ಮನೋಭಾವದಿಂದ ತಮ್ಮ ಕಾರ್ಯವನ್ನು ಮಾಡ್ತಾ ಇರೋ ವೈದ್ಯರಿಗೆ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ನನ್ನ ಹೆಸರು ಚಂದ್ರಪ್ಪ ಬಾರಂಗಿ, ಕನ್ನಡ ಶಿಕ್ಷಕ, ಜೈನ್ ಪಬ್ಲಿಕ್ ಸ್ಕೂಲ್, ರಾಣೆಬೆನ್ನೂರು. COVID-19 ರೋಗ ಜಗತ್ತಿನಾದ್ಯಂತ ಭಯಾನಕವಾಗಿ ಹರಡುತ್ತಿದ್ದು ನಮ್ಮ ಹಾವೇರಿ ಜಿಲ್ಲೆಯ ಉಸ್ತುವಾರಿ ಸಚಿವರು ನಿಯಂತ್ರಣ ಮಾಡುವಲ್ಲಿ ಯಾವ ರೀತಿ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕುರಿತು ನೋಡಿ. ಇದೊಂದು ಸಾಂಕ್ರಾಮಿಕ ರೋಗ. ಈ ರೋಗವನ್ನು ನಿಯಂತ್ರಣ ಮಾಡುವುದು ಕೇವಲ ಸರ್ಕಾರದ ಕರ್ತವ್ಯ ಕೆಲಸ ಮಾತ್ರವಲ್ಲ, ಎಲ್ಲ ನಾಗರಿಕರ ಕರ್ತವ್ಯವೂ ಕೂಡ ಹೌದು. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಬಸವರಾಜ ಬೊಮ್ಮಾಯಿ ಅವರು ಸ್ವತಃ ತಾವೇ ಕನಿಷ್ಠ ವಾರಕ್ಕೆ ಒಂದು ಬಾರಿಯಾದರೂ ಕೂಡ ಹಾವೇರಿ ಜಿಲ್ಲೆಗೆ ಭೇಟಿ ಕೊಟ್ಟು
ಕರೋನಾ ಪೀಡಿತ ಪ್ರದೇಶಗಳ ಮತ್ತು ಸೀಲ್ಡೌನ್ ಮಾಡಿದಂಥ ಪ್ರದೇಶಗಳ ಭೇಟಿಯನ್ನು ಮಾಡಿ ಅಧಿಕಾರಿಗಳ ಸಭೆಯನ್ನು ಮಾಡಿ ಕೊರೋನಾವನ್ನು ನಿಯಂತ್ರಣ ಮಾಡುವಂತಹ ಒಂದು ಕಾರ್ಯದಲ್ಲಿ ಅವರು ನಿರತರಾಗಿದ್ದಾರೆ. ಆದರೆ ಕೇವಲ ಈ ಉಸ್ತುವಾರಿ ಸಚಿವರು ಮತ್ತು ನಾಗರಿಕ ಸರ್ಕಾರ ಮಾಡಿದರೆ ಇದು ನಿಯಂತ್ರಣ ಮಾಡುವಂಥದ್ದಲ್ಲ. ಇಲ್ಲಿ ಪ್ರಜ್ಞಾವಂತ ನಾಗರಿಕರಾಗಿ ನಾವೆಲ್ಲ ಸರ್ಕಾರಕ್ಕೆ ಕೈ ಜೋಡಿಸಿದರೆ ಉತ್ತಮವಾದಂಥ ನಿರ್ವಹಣೆ ಆಗುತ್ತೆ. ಅವರು ವ್ಯವಸ್ಥೆಯನ್ನು ಮಾಡಬಹುದಷ್ಟೇ, ಆದರೆ ರೋಗ ಹರಡುವುದನ್ನು ತಡೆಯಲಿಕ್ಕೆ ಸಾಧ್ಯವಿಲ್ಲ. ಆದರೂ ನಾವು ಬೇರೆ ಜಿಲ್ಲೆಗಳಿಗೆ ನಮ್ಮ ಜಿಲ್ಲೆಯನ್ನು ಹೋಲಿಕೆ ಮಾಡಿದರೆ ಇಲ್ಲಿ ಸ್ವಲ್ಪ ಮಟ್ಟಿಗಾದರೂ ಕೂಡ ನಮ್ಮ ಉಸ್ತುವಾರಿ ಸಚಿವರು ಇದರಲ್ಲಿ ಯಶಸ್ವಿಯಾಗಿದ್ದಾರೆ ಎನ್ನುವುದು ನನ್ನ ಅಭಿಪ್ರಾಯವಾಗಿದೆ. ಎಲ್ರಿಗೂ ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜನಧ್ವನಿ. ಈ ಜನಧ್ವನಿ ನಿಮ್ಮ ಪ್ರತಿಧ್ವನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಪ್ರಶ್ನೆ ಹಾಗೂ ಮತ್ತಷ್ಟು ಉತ್ತರಗಳೊಂದಿಗೆ ಜನಧ್ವನಿ ನಿಮ್ಮ ಮುಂದೆ ಬರಲಿದೆ. ನೋಡ್ತಾ ಇರಿ ಕನ್ನಡ ಟಿವಿ. ಕನ್ನಡ ಟಿವಿ, ಇದು ಕರುನಾಡ ಕನ್ನಡಿ.